ನಮಸ್ಕಾರ ನಿಮ್ ಜೊತೆ ಇದೆ ನೆಟ್ವರ್ಕ್ ಏಟೀನ್ ನೀವು ನೋಡ್ತಿದ್ರ ನ್ಯೂಸ್ ಏಟೀನ್ ನಾನು ನಿಖಿಲ್ ಜೋಶಿ ಮೀಸಲಾತಿ ಅನ್ನೋದು ಯಾವುದೇ ಸಂದರ್ಭದಲ್ಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಸೂಕ್ಷ್ಮ ವಿಷಯ ಸೂಕ್ಷ್ಮ ವಿಷಯವಾಗೇ ಉಳಿದಿರುತ್ತೆ ಇದರ ಸೂಕ್ಷ್ಮತೆಯನ್ನ ತಿಳಿದು ಕೂಡ ಕೆಲವೊಂದಷ್ಟು ನಿರ್ಧಾರಗಳಾಗುತ್ತೆ ಅಂದ್ರೆ ಅದ್ರ ಹಿಂದೆ ಹತ್ತು ರೀತಿಯ ಪರಿಗಣನೆ ಲೆಕ್ಕಾಚಾರಗಳು ಇದ್ದೇ ಇರುತ್ತೆ ಆ ಲೆಕ್ಕಾಚಾರಗಳಲ್ಲಿ ರಾಜಕೀಯ ಕೂಡ ಒಂದು ಯಾಕೆ ಆಗಿರಬಾರ್ದು ಆದರೆ ರಾಜಕೀಯ ಮಾತ್ರ ಆಧಾರ ಆಗಬೇಕಾ ಈ ನಿರ್ಧಾರಕ್ಕೆ ಆ ರೀತಿ ಆಗಿದೆಯಾ ಇಲ್ಲಿ ಆತಂಕ ಒಂದು ಕಡೆ ಅಭದ್ರತೆ ಇನ್ನೊಂದು ಕಡೆ ರಾಜಕೀಯವಾದ ಲೆಕ್ಕಾಚಾರ ಮತ್ತೊಂದು ಕಡೆ ಪ್ರಶ್ನೆ ಇರೋದು ಬಹಳ ಸಿಂಪಲ್ ಮುಖ್ಯಮಂತ್ರಿಗಳು ಹೇಳಿದ್ರು ಜೇನ್ ಗುಡಿಗೆ ಕೈ ಹಾಕಿ ಜೇನನ್ನ ತರೋ ಕೆಲಸ ಮಾಡಿದ್ದೀನಿ ಅಂತ ಜೇನು ಬಹಳ ಸಿಹಿಯಾಗಿರುತ್ತೆ ಆ ಜೇನು ಬಹಳ ಸಿಹಿಯಾಗಿರುತ್ತೆ ಜೇನ್ ಹುಳ ಕಚ್ಚಿದ್ರೆ ಅದು ಏನೇನು ಆಗುತ್ತೆ ಅನ್ನೋದು ಕಚ್ಚಿಸ್ಕೊಂಡವ್ರಿಗೆ ಗೊತ್ತು ಇವತ್ತಿನ ಪರಿಸ್ಥಿತಿ ಸಿಹಿ ತರುತ್ತೋ ಅಥವಾ ಕಚ್ಚಿಸ್ಕೊಂಡು ಹುಳು ಮಾಡುತ್ತೋ ಅನ್ನೋದು ಬರೋ ಚುನಾವಣೆನಲ್ಲಿ ಗೊತ್ತಾಗುತ್ತಾ ಅಂತ ನಾವು ಚರ್ಚೆ ಮಾಡ್ತಿರೋ ವಿಷಯ ಮೀಸಲು ಮಹಾಸಂಗ್ರಾಮ ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್ ಒಳ ಮೀಸಲಾತಿ ಕಿಚ್ಚು ಒಂದು ಕಡೆ ಆದ್ರೆ ಮೀಸಲಾತಿಯಿಂದ ಹೊರತುಪಡಿಸಿದ ನಿರ್ಧಾರದ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ಚುಚ್ಚು ಎಂಬ ಆರೋಪ ನಿರ್ಧಾರದ ಪರಿಣಾಮ ಆತಂಕ ಮತ್ತು ಅಭದ್ರತೆ ರಾಜ್ಯವ್ಯಾಪಿ ಪ್ರತಿಭಟಿಸುವುದರ ಮೂಲಕ ಗಮನಿಸಬಹುದಾದ ಸಂಗತಿ ನಿರ್ಧಾರ ಮಾಡಿದವರು ರಾಜಕೀಯ ಲಾಭದ ನಿರೀಕ್ಷೆಯಲ್ಲಿದ್ರೆ ನಿರ್ಧಾರದ ವಿರೋಧಿಗಳು ಅವರ ಲೆಕ್ಕಾಚಾರವೇ ಬೇರೆ ತಾಂತ್ರಿಕವಾಗಿ ಸರಿ ಅನ್ಸ್ಬೋದು ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಒಪ್ಪಲಾರದ ಪರಿಸ್ಥಿತಿಯ ನಿರ್ಮಾಣದ ಆರೋಪ ಸರ್ಕಾರದ ಮೇಲೆ ಇನ್ನು ಈ ಚರ್ಚೆ ಹತ್ತಾರು ಆಯಾಮಗಳಲ್ಲಿ ಬೆಳೀತಿದೆ ಚೌಕಟ್ಟನ್ನು ನಿರ್ಧರಿಸೋ ಅವಶ್ಯಕತೆ ಕೂಡ ಇರುವಂಥದ್ದು ಆ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ ಸಾಂವಿಧಾನಿಕವಾಗಿ ಕಾನೂನಾತ್ಮಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯ ದೃಷ್ಟಿಯಿಂದ ಈ ನಿರ್ಧಾರದ ಪರಿಣಾಮಗಳು ಏನಾಗಬಹುದು ಅಂದರೆ ಎಳೆ ಎಳೆಯಾಗಿ ಬಿಡಿಸಿಟ್ಟಾಗ ಗೊತ್ತಾಗುತ್ತೆ ಈ ಮೀಸಲು ಅನ್ನೋ ವಿಷಯದ ನಿಜವಾದ ಫಲ ಫಲಾನುಭವಿಗಳು ಯಾವ ರೀತಿ ಇರಬಹುದು ಒಳ ಮೀಸಲಾತಿಯ ಬೇಡಿಕೆ ಇದ್ದದ್ದು ನಿಜ ಅದು ಹಿಂದಿನ ಕಾಂಗ್ರೆಸ್ ಸರ್ಕಾರದ ಮುಂದೆನೂ ಇತ್ತು ಆದರೂ ಅನುಷ್ಠಾನದಿಂದ ಯಾರಿಗೆ ಲಾಭ ಯಾರಿಗೆ ಕಷ್ಟ ಕೆಲ ಸಮುದಾಯಗಳಿಗೆ ಕಷ್ಟ ನಷ್ಟ ಅನ್ನೋ ಅಭಿಪ್ರಾಯ ಭಾವನೆ ಮೂಡೋದಕ್ಕೆ ಕಾರಣವಾದರೂ ಏನು ಅಂತ ಕೇಳ್ತಿದ್ದೀವಿ ಇನ್ನು ಫಲಾನುಭವಿಗಳ ಸಂಖ್ಯೆ ಏರಿಸುತ್ತಿರುವ ಸಂದರ್ಭದಲ್ಲಿ ಫಲದ ಸಾಧ್ಯತೆ ಮತ್ತು ಅವಕಾಶ ಪ್ರಮಾಣದ ಬಗ್ಗೆಯೂ ಚರ್ಚೆ ಆಗಬೇಕಲ್ವಾ ಇಲ್ಲಿ ಬರೀ ರಿಸರ್ವೇಷನ್ಗೆ ಇನ್ಕ್ಲೂಷನ್ ಜಾಸ್ತಿ ಆಯಿತೆ ಹೊರ್ತು ಅದರಿಂದ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿರುವಂಥ ಸವಲತ್ತುಗಳಿದೆಯಲ್ಲ ಅದು ಕಡಿಮೆ ಆಗ್ತಾನೇ ಇದೆ ಕ್ಷೀಣಿಸ್ತಾನೆ ಇದೆ ಇಯರ್ ಆಫ್ಟರ್ ಇಯರ್ ಗದ್ದಲ ಗೊಂದಲ ನಿವಾರಣೆಯಲ್ಲಿ ಸರ್ಕಾರದ ಪಾತ್ರದ ಜೊತೆಗೆ ವಿಪಕ್ಷದ ಜವಾಬ್ದಾರಿಯೂ ಇದೆಯಾ ಅವ್ರು ಹೇಳ್ತಾರೆ ಬಿ ಜೆ ಪಿ ಅವರೇ ಮಾಡಿಸಿರೋದು ಈ ಗಲಭೆ ಗದ್ದಲ ಗೊಂದಲ ಗಲಾಟೆ ಇವೆಲ್ಲ ಮಾಡಿಸ್ತಿರೋದು ಬಿ ಜೆ ಪಿ ಅವರು ಅಂತ ಒಂದು ಕಡೆ ವಿರೋಧ ಪಕ್ಷದವ್ರು ಹೇಳಿದ್ರೆ ಇದೆಲ್ಲ ವಿರೋಧ ಪಕ್ಷದ ಹುನ್ನಾರ ಅಂತ ಮತ್ತೊಂದು ಕಡೆಯಿಂದ ಸರ್ಕಾರದಿಂದ ಬರ್ತಿರೋಂಥ ಕೌಂಟರ್ ಆರೋಪ ಈ ಚರ್ಚೆಯಲ್ಲಿ ನನ್ನ ಜೊತೆ ಡಾಕ್ಟರ್ ತೇಜಸ್ವಿನಿ ಗೌಡ ಬಿ ಜೆ ಪಿಯ ವಕ್ತಾರರು ಎಮ್ ಎಲ್ ಸಿ ನಮಸ್ಕಾರ ಮೇಡಮ್ ಸ್ವಾಗತ ನಿಮಗೆ ನಾಗರಾಜ್ ಯಾದವ್ ಅವರಿದ್ದಾರೆ ಕಾಂಗ್ರೆಸ್ನ ಮುಖ್ಯ ವಕ್ತಾರರು ಹಾಗೂ ಎಂ ಎಲ್ ಸಿ ನಮಸ್ಕಾರ ನಾಗರಾಜ್ ಯಾದವ್ ಅವರೇ ಅಶ್ವಿನ್ ಕುಮಾರ್ ಅವರಿದ್ದಾರೆ ಜೆ ಡಿ ಎಸ್ನ ವಕ್ತಾರರು ನಮಸ್ಕಾರ ಅಶ್ವಿನ್ ನಿಮಗೂ ಕೂಡ ಸ್ವಾಗತ ಕಲಬುರಗಿಯಿಂದ ಡಾಕ್ಟರ್ ತುಕಾರಾಮ್ ಪವಾರ್ ಅವರಿದ್ದಾರೆ ಬಂಜಾರ ಸಮುದಾಯದ ಪ್ರತಿನಿಧಿಯಾಗಿ ಇವತ್ತು ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ನಮಸ್ಕಾರ ಡಾಕ್ಟರ್ ಪವಾರ್ ನಿಮಗೂ ಕೂಡ ಸ್ವಾಗತ ಕೆಲವೇ ನಿಮಿಷಗಳಲ್ಲಿ ಮುಸ್ಲಿಂ ಸಮುದಾಯದ ಪ್ರತಿನಿಧಿಯಾಗಿ ಈ ಚರ್ಚೆಯಲ್ಲಿ ಶಾಹುಲ್ ಹಮೀದ್ ಅವರು ಇರ್ತಾರೆ ಅವ್ರನ್ನ ಕೆಲವೇ ನಿಮಿಷಗಳಲ್ಲಿ ನಾನು ಬರ್ಮಾಡ್ಕೊಳ್ತೀನಿ ನಾನು ಈ ಚರ್ಚೆಯನ್ನು ನಾಗರಾಜ್ ಯಾದವ್ ಅವರಿಂದ ಶುರು ಮಾಡ್ಬೋದಾ ಅಂತ ಓಕೆ ಸರ್ ಆತಂಕ ಅಭದ್ರತೆ ಇದೆರಡಕ್ಕೂ ಕಾರಣ ಯಾವ ಪಕ್ಷದ ಸರ್ಕಾರ ಅಧಿಕಾರದಲ್ಲಿ ಇದೆ ಅನ್ನೋದ ಅಥವಾ ಉದ್ದೇಶನೇ ಸಂಶಯಾಸ್ಪದ ಉದ್ದೇಶವೂ ಸರಿ ಇಲ್ಲ ಆಡಳಿತ ಪಕ್ಷದ ವೈಖರಿಯೂ ಸರಿ ಇಲ್ಲ ಯಾವ ವಿಚಾರಗಳು ಬಹಳ ಸೂಕ್ಷ್ಮ ಸೂಕ್ಷ್ಮತೆಯಿಂದ ಕೂಡಿದೆಯೋ ಅದು ಸೂಕ್ಷ್ಮತೆಯಿಂದ ನೋಡದೇ ಇರತಕ್ಕಂಥದ್ದು ದುರಂತಾನು ಮಾತು ಹೇಳ್ತೀನಿ ಯಾಕೆ ಅಂತಂದರೆ ಈ ಮೀಸಲಾತಿ ಒಳ ಮೀಸಲಾತಿ ಅಂತಕ್ಕಂಥದ್ದು ಇವತ್ತಿನ ಸಮ ವಿಚಾರ ಅಲ್ಲ ಸುಮಾರು ಇಪ್ಪತ್ತು ವರ್ಷಗಳ ನಡ್ಕೊಂಡು ಬಂದಿರತಕ್ಕಂಥದ್ದು ಧರ್ಮಸಿಂಗ್ ಕಾಲದಲ್ಲಿ ರವರು ಯಾವಾಗ ನ್ಯಾಯಮೂರ್ತಿ ಸದಾಶಿವರನ್ನ ಆಯ್ಕೆ ಮಾಡಿ ಅವ್ರಿಗೆ ಚೇರ್ಮೆನ್ ಮಾಡಿ ಒಂದು ರಿಪೋರ್ಟ್ನ ತಗೊಂಡ್ರು ಅವತ್ತಿಂದ ಕೂಡ ಒಳ ಮೀಸಲಿಲ್ಲದ ಬಗ್ಗೆ ಬಹಳಷ್ಟು ವಿಚಾರಗಳು ಚರ್ಚೆ ಆಗ್ತಾಯಿದೆ ಅದನ್ನು ಸಿದ್ದರಾಮಯ್ಯ ಸಾಹೇಬ್ದಲ್ಲಿ ಕೊಡೋದು ಇಂಪ್ಲಿಮೆಂಟ್ ಮಾಡೋ ಸಂದರ್ಭವಾಗಿ ನಾವು ಹೇಳಿದಂಥ ವಿಚಾರ ಕ್ಯಾಬಿನೆಟ್ ಏನೇನು ಹೇಳಿದ್ರು ಆ ವಿಸ್ತೃತವಾಗಿ ಅಸೆಂಬ್ಲಿಗಳಲ್ಲಿ ಮತ್ತು ಕೌನ್ಸಿಲಲ್ಲಿ ಚರ್ಚೆ ಆಗಬೇಕಾಗಿರೋ ವಿಚಾರಗಳು ಇನ್ನೂ ಕಾನೂನು ತಜ್ಞರ ಉಪಯೋಗ ತಗೊಂಡು ಮಾಡಬೇಕು ಅಂತಕ್ಕಂಥ ಒಂದು ಆತ್ರ ನಿರ್ಧಾರಗಳು ಮಾಡಬಾರ್ದು ಅಂತಕ್ಕಂಥ ಮ್ಯಾ ಮ್ಯಾಟ್ರನ್ನ ಇಟ್ಕೊಂಡು ಪೆಂಡಿಂಗ್ ಇರತಕ್ಕಂಥ ವಿಚಾರಗಳು ಇವರು ನೋಡಿ ಈ ಮೀಸಲಾತಿ ವಿಚಾರಗಳು ಬಂದಾಗ ಇದು ಶೆಡ್ಯೂಲ್ ಟ್ರೈಬ್ಗೆ ಯಾವ ಮೀಸಲಾತಿ ಇನ್ಕ್ರೀಸ್ ಮಾಡಬೇಕು ಅಂತ ಹೋರಾಟಗಳು ನಡೀತು ನೂರಾರು ದಿನ ಹೋರಾಟಗಳು ನಡೀತು ಅಥವಾ ನಾಗಮೋಹನ್ ದಾಸ್ ಅವರ ರಿಪೋರ್ಟ್ನ ಸಮ್ಮಿಶ್ರ ಸರ್ಕಾರ ಇರಬೇಕಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಸಾಮಾಜಿಕ ಮತ್ತು ಸ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿರುವ ಸಂದರ್ಭದಲ್ಲಿ ಒಂದು ನಾಗಮೋಹನ್ ದಾಸ್ ಕಮಿಟಿನ ರಚನೆ ಮಾಡಿ ಅದಕ್ಕೆ ರಿಪೋರ್ಟ್ನ ಕೊಟ್ಟು ಮೂರು ವರ್ಷಗಳ ಕಾಲ ಅದನ್ನ ಇಟ್ಕೊಂಡವರು ಕೇವಲ ಚುನಾವಣೆ ಬಂದಾಗ ಸಂದರ್ಭದಲ್ಲಿ ಅದನ್ನ ಶಿಫಾರಸ್ ಮಾಡೋ ಸಂದರ್ಭದಲ್ಲಿ ಮೂರನ್ನ ಏಳು ಮಾಡೋಕ್ಕೆ ಹೋದ ಸಂದರ್ಭದಲ್ಲಿ ಹದಿನೈದನ್ನ ಹದಿನೇಳು ಮಾಡೋ ಸಂದರ್ಭದಲ್ಲಿ ಆಗಲೇ ಅವ್ರ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಅದನ್ನ ಶೆಡ್ಯೂಲ್ ನೈನ್ಗೆ ಸೇರಿಸ್ತಕ್ಕಂಥ ಔದಾರ್ಯತೆಯನ್ನು ತೊಡಿಸಿದ್ದೆ ಆದರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಅದರ ಜೊತೆಗೆ ಹೇಳಬೇಕು ಅನ್ನೋದಾದರೆ ಲಿಂಗಾಯತರು ಕೂಡ ಆವತ್ತೊಂದು ದಿವಸ ಬೆಳಗಾವಿಯಲ್ಲಿ ಸೆಷನ್ ನಡೀಬೇಕಾದ್ರೆ ಶಾಶ್ವತ ಆಯೋಗದ ಪರ್ಮನೆಂಟ್ ಆಯೋಗದ ಅಧ್ಯಕ್ಷರಾಗಿರೋದ ಜಯಪ್ರಕಾಶ್ ಅವ್ರ ಕೈಯಲ್ಲಿ ಒಂದು ಇಂಟ್ರೀಮ್ ರಿಪೋರ್ಟ್ನ ತಗೊಂಡು ಟು ಸಿ ಟು ಡಿ ಅಂತ ಮಾಡಿದ್ರಲ್ಲ ಆ ಮ್ಯಾಟ್ರ್ ಈಗಾಗಲೇ ಕೋರ್ಟ್ಗೆ ಹೋದಾಗ ತಡೆ ಬಂದಿರ್ತದೆ ಆ ತಡೆ ನಿವಾರಣೆ ಆಗಿದ್ದಷ್ಟನೇ ತಕ್ಷಣ ಟು ಟು ಸಿ ಮತ್ತು ಟೂ ಡಿಗೆ ಅವ್ರ ಮೀಸಲಾತಿ ಎರಡೆರಡು ಪರ್ ಪರ್ಸೆಂಟು ಮುಸ್ಲಿಮ್ ಮುಸ್ಲಿಂಗ್ಗಿದ್ದಂಥ ಪರ್ಸೆಂಟೇಜ್ನ ಕಿತ್ತು ಎರಡೆರಡು ಪರ್ಸೆಂಟ್ ಇವ್ರು ಹಂಚಿ ತಕ್ಕ ಕೆಲಸ ಮಾಡ್ತಾರಲ್ಲ ದಟ್ ಮ್ಯಾಟರ್ ಈಸ್ ನಾಟ್ ಡಿಸ್ಪೋಸ್ಡ್ ಆಫ್ ಇನ್ ದ ಕೋರ್ಟ್ ಮ್ಯಾಟರ್ ಸ್ಟಿಲ್ ಪೆಂಡಿಂಗ್ ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಡಿಫ್ರೆಂಟ್ ಪಾರ್ಟ್ ದ ಮೇನ್ ಪ್ರೇಯರ್ ಏನಿದೆ ಅಂತಂದ್ರೆ ಟು ಸಿ ಟು ಡಿ ಮಾಡಿರ್ತಕ್ಕಂಥದ್ದು ಸರಿ ಅಂತಕ್ಕಂಥ ಪ್ರಶ್ನೆಗಳಲ್ಲಿ ಪ್ರಶ್ನೆ ಆಗ್ತಾ ಇರಬೇಕಾದ್ರೆ ಆ ತುರದ ನಿರ್ಧಾರಗಳನ್ನ ಮಾಡತಕ್ಕಂಥದ್ದು ಬಹಳ ತಪ್ಪು ಅಂತಕ್ಕಂಥ ಮಾತು ಹೇಳ್ತಾ ಇದೀನಿ ಇದೆ ನಿಮಿಷ ಎರಡು ಪ್ರಶ್ನೆ ಇದೆ ನಿಮಗೆ ಕೇಳ್ತೀನಿ ಕೋರ್ಟ್ ಮುಂದೆ ಇರೋದು ಎರಡು ಪ್ರಶ್ನೆ ಸರ್ ಹೊಸ ಪ್ರವರ್ಗದ ಸ್ಥಾಪನೆ ಸೃಷ್ಟಿ ಸಾಧ್ಯ ಇದೆಯೋ ಇಲ್ವೋ ಅಥವಾ ಇಸ್ ದ ಸ್ಟೇಟ್ ಗವರ್ನಮೆಂಟ್ ಓನ್ಲಿ ಎಂಟೈಟಲ್ಡ್ ಸರ್ ಎಸ್ ಸಿ ಎಸ್ ಟಿ ನಲ್ಲಿ ನೀವು ಯಾರನ್ನಾದ್ರು ಸೇರಿಸ್ತೀರಾ ಅಥವಾ ಆ ಪಟ್ಟಿಯಿಂದ ಹೊರಗೆ ತೆಗಿತೀರಾ ಅಂದ್ರೆ ಪಾರ್ಲಿಮೆಂಟ್ ಗೆ ಹೋಗ್ಬೇಕು ಹೌದು ಆದ್ರೆ ಸಿ ಅನ್ನೋದಿದೆಯಲ್ಲ ಸರ್ ಇದು ಕಂಪ್ಲೀಟ್ಲಿ ಸ್ಟೇಟ್ ಸಬ್ಜೆಕ್ಟ್ ಕರೆಕ್ಟ್ ಕಂಪ್ಲೀಟ್ಲಿ ಆದ್ರೆ ಆದ್ರೆ ಅದಕ್ಕೆ ಕೇಳಿದೆ ನಾನು ಟೂ ಸಿ ಟೂ ಡಿ ಕ್ರಿಯೇಟ್ ಮಾಡುವಂತ ಪವರ್ ಸ್ಟೇಟ್ ಇದೆಯೋ ಇಲ್ವೋ ಅನ್ನೋದೇ ಪ್ರಶ್ನೆ ಬಹಳ ಬಹಳ ಇಂಪಾರ್ಟೆಂಟ್ ಇದು ರಾಜಕೀಯಕ್ಕಿಂತ ಹೆಚ್ಚಾಗಿ ಸಮಾಜ ಲೀಗಲ್ ಆಗಿರ್ತಕ್ಕಂಥ ಸಮಸ್ಯೆಗಳು ನೀವು ಯಾವುದೇ ಬ್ಯಾಕ್ವರ್ಡ್ ಕ್ಲಾಸ್ನ ಸಮಿತಿಗಳನ್ನ ಜಾತಿಗಳನ್ನ ಸೇರಿಸಬೇಕು ತೆಗಿಬೇಕು ಅಂತ ಮಾಡಿದಾಗ ನೀವು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಶಿಫಾರಸನ್ನ ತಗೋಬೇಕು ಅಂತಕ್ಕಂತಹ ಕೋರ್ಟಿನ ರೂಲಿಂಗ್ ಇದೆ ಸುಪ್ರೀಂ ಕೋರ್ಟಿನ ಆದೇಶ ಅದು ಕಾಂಗ್ರೆಸ್ ಪಕ್ಷದ ಬಿಜೆಪಿ ಅದಕ್ಕಾಗಿ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಜೈಪ್ರಕಾಶ್ ಹೆಗಡೆ ಅವರು ಅವ್ರು ಕೊಟ್ಟಿರ್ತಕ್ಕಂಥ ಇಂಟ್ರೀಮ್ ರಿಪೋರ್ಟ್ ಮೇಲೆ ಫೈನಲ್ ತೀರ್ಮಾನಗಳು ಮಾಡಕ್ಕೆ ಬರೋದಿಲ್ಲ ಇವತ್ತು ನೀವು ಬ್ಯಾಕ್ವರ್ಡ್ ಕ್ಲಾಸ್ ವಿಚಾರದಲ್ಲಿ ಯಾವುದು ಲಿಂಗಾಯತರು ಪಂಚಮ ಶಾಲೆಗಳು ಕೇಳ್ತಾ ಇದ್ದಿದ್ದು ಅವ್ರು ಮೀಸಲಾತಿ ಕೇಳ್ತಾ ಇದ್ದಿದ್ದು ಹದಿನೈದು ಪರ್ಸೆಂಟ್ ನಮಗೆ ಕೊಡಬೇಕು ಅಂತ ಕೇಳ್ತಾ ಇದ್ರಲ್ಲ ಅವರು ಕೇಳ್ತಾ ಇದ್ದು ಅದ್ರ ಜೊತೆಗೆ ಅವರು ಕೇಳಿದ್ರೆ ಟು ಎಲ್ಲಿ ಕೊಡಬೇಕು ಅಂತಕ್ಕಂಥ ವಿಚಾರನ ಕೇಳ್ತಾ ಇದ್ರು ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಮೀಸಲಾತಿನ ಕೇಳ್ತಾ ಇದ್ರು ಅವ್ರು ಕೇಳಿದಕ್ಕೆ ಅವ್ರಿಗೂ ನ್ಯಾಯ ಕೊಡಲಿಲ್ಲ ನೀವು ಮತ್ತು ಒಕ್ಕಲಿಗರು ಕೂಡ ಹನ್ನೆರಡು ಪರ್ಸೆಂಟ್ ಕೇಳ್ತಾ ಇದ್ದಂಥವ್ರಿಗೆ ಕೂಡ ನ್ಯಾಯ ಆಗಲಿಲ್ಲ ನೀವು ಎಲ್ಲರನ್ನೂ ಕಾನ್ಫಿಡೆನ್ಸ್ ತಗೊಳ್ಳಿಕ್ಕೆ ಕಟರ್ ಫೇಲಿಯರ್ ಆಗಿರತಕ್ಕಂಥದ್ದು ವಿಶೇಷವಾಗಿ ಬಂದಿರ್ತಕ್ಕಂತ ಅಂದ್ರೆ ಒಂದು ಹೊಸ ವ್ಯಾಖ್ಯಾನವನ್ನ ಮಾಡಿದ್ರು ನಾಲ್ಕು ಪರ್ಸೆಂಟ್ ಮೀಸಲಾತಿ ಯಾವುದು ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದಲ್ಲಿ ದೇವಗೌಡ ಕೊಟ್ಟಿದ್ರಲ್ಲ ಆ ದೇವೇಗೌಡರು ಕೊಡೋದಕ್ಕಿಂತ ದೇವೇಗೌಡರು ಕೊಟ್ಟಿದ್ದ ಕೆಲ್ಸವನ್ನ ನಾವು ಸ್ಮರ್ಸಿ ಕೊಳ್ತೇವೆ ಅದ್ರ ಜೊತೆಗೆ ಅದಕ್ಕೆ ಮುಂಚೆ ವೀರಪ್ ಮೂಲಿಯವರು ಸಾವಿರದ ಒಂಬೈನೂರ ತೊಂಬತ್ತ್ ರಲ್ಲಿ ಒಂದು ರಿಪೋರ್ಟ್ ನ ರೆಡಿ ಮಾಡಿ ಇಟ್ಟಿರ್ತಕ್ಕಂಥದ್ದು ಆರಬ್ದಲ್ಲಿ ಯಾಕಂದ್ರೆ ಬೇರೆ ಮಾತಾಡಕ್ಕೆ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿರೋಪ್ ಮೊಯಲಿಯವರ ಒಂದು ಇರ್ತದೆ ಅಲ್ಪಸಂಖ್ಯಾತರಿಗೆ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಮೀಸಲಾತಿನ ಕೊಡಬೇಕು ಅಂತಕ್ಕಂಥ ವರದಿ ರೆಡಿ ಮಾಡಿರ್ತಾರೆ ಅದನ್ನು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಮುಖ್ಯಮಂತ್ರಿ ಆದಾಗ ನೈಂಟಿ ಫೈವ್ ಇಂಪ್ಲಿಮೆಂಟ್ ಮಾಡ್ತಾರೆ ಇವಾಗ ಹೇಳ್ತಾ ಇರ್ತೇನೆ ಬಿಜೆಪಿ ಏನಂತಾರೆ ಅದು ಧಾರ್ಮಿಕ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಜಾತಿಯ ಮೀಸಲಾತಿಗೆ ಮಾತ್ರ ಸಂವಿಧಾನದಲ್ಲಿ ಅವಕಾಶ ಇರ್ತದೆ ಕರೆಕ್ಟ್ ಇದೆಯಾ ಇಲ್ವಾ ನಾನು ಹೇಳ್ತಾ ಇದ್ದೀನಿ ತಾಂತ್ರಿಕವಾಗಿ ಆಮೇಲೆ ನೋಡೋಣ ಟೆಕ್ನಿಕಲಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ನೀವೇನ್ ಹೇಳ್ತಿದೀರಾ ನಾನು ಒಪ್ತೀನಿ ಜನರಿಗೆ ಸಡನ್ ಆಗಿ ಇದನ್ನ ಸ್ವೀಕರಿಸೋದ್ ಕಷ್ಟ ಇದೆ ಬಟ್ ಇಫ್ ಯು ಗೋ ಟು ಕೋರ್ಟ್ ಇವತ್ತು ನೀವು ಲೀಗಲ್ ಎ ಗುಡ್ ಚಾನ್ಸ್ ಸಾಚಾರ್ ಕಮಿಟಿನ ನಾವು ಮನಮೋಹನ್ ಸಿಂಗ್ ಯು ಪಿ ಎ ಸರ್ಕಾರ ತಂದಾಗ ನಾವು ವಿಶ್ಲೇಷಣೆ ಮಾಡಿ ಇವತ್ತೆಲ್ಲರೂ ಸಾಚಾರ್ ಕಮಿಟಿ ಬಗ್ಗೆ ಮಾತಾಡಿ ಕಾಂಗ್ರೆಸ್ನವರು ಇಷ್ಟು ವರ್ಷ ಅಧಿಕಾರದಲ್ಲಿದ್ದು ಅವ್ರಿಗೆ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ ಅದೇ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಯಾವ ಸಮುದಾಯ ಎಲ್ಲಿದೆ ಅಂತ ಯೋಚನೆ ಮಾಡಿ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳು ತಿಳ್ಕೊಂಡಿರ್ತಕ್ಕಂಥ ಯಾವ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ನ ಸರ್ಕಾರ ಮಾತು ಹೇಳ್ತಾ ಇದ್ದೀವಿ ಸಾಚಾರ ಸಮಿತಿಯ ಪರವಾಗಿ ನೋಡಿದಾಗ ಅಲ್ಪಸಂಖ್ಯಾತರ ಕೊಟ್ಟಿರ್ತಕ್ಕಂಥ ನಾಲ್ಕು ಪರ್ಸೆಂಟ್ ಅಂತಕ್ಕಂಥದ್ದು ಕೇವಲ ಮೀಸಲಾತಿ ಆಗಿರಲಿಲ್ಲ ಅದು ಬ್ಯಾಕ್ವರ್ಡ್ ಆಕ್ವರ್ಡ್ ಅಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವ್ರು ಅಲ್ಲೂ ಕೂಡ ಅವ್ರಿಗೆ ಕ್ರಿಮಿ ಲೇಯರ್ ನ ಕೂಡ ಅಪ್ಲೈ ಮಾಡಿದ್ವಿ ಸರ್ ಪಿ ಎ ಒನ್ ಏನ್ ಐ ಟೆಲ್ ಯು ಸರ್ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಮೈನಾರಿಟೀಸ್ ಇನ್ಸ್ಟಿಟ್ಯೂಷನ್ಸ್ ಯು ಗೇವ್ ದಮ್ ಎಜುಕೇಶನಲ್ ಬೆನಿಫಿಟ್ ಸರ್ ನಾನು ಕೇಳೋದು ದೇರ್ ಈ ದೇ ಕ್ಯಾಟಗರಿ ಒನ್ ನಲ್ಲಿ ಈ ನದಾಫ್ ಪಿಂಜಾರಾ ಇನ್ನೊಂದಷ್ಟು ಮುಸ್ಲಿಂ ಕಮ್ಯುನಿಟೀಸ್ ಇದೆ ನಲ್ಲಿ ಮೊಹಮ್ಮದಿಯಾ ಅಂತ ತಗೋತಾರೆ ನೋ ಪ್ರಾಬ್ಲಮ್ ಸರ್ ತಗೊಳ್ಬೇಕು ಹಿಂದುಳಿದವ್ರು ಯಾರಿದ್ದಾರೆ ಅವ್ರಿಗೆ ಸಿಗಬೇಕು ಕ್ಯಾಟಗರಿ ಒನ್ ಟೂ ಎ ಆರ್ ಮೋಸ್ಟ್ ಬ್ಯಾಕ್ವರ್ಡ್ ಆ ಮೋಸ್ಟ್ ಕ್ಯಾಟಗರಿ ಫೋರ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಅಲ್ಲಿ ಮುಸ್ಲಿಮ್ಸ್ ಹಾವ್ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ವಲ್ಲ ನಾವು ಅದು ವ್ಯಾಖ್ಯಾನ ಮಾಡಿರ್ತಕ್ಕಂಥ ಯಾವ ದೃಷ್ಟಿಕೋನದಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ತಪ್ಪು ಅಂತ ಹೇಳ್ತೀನಿ ನೀವು ಮುಸಲ್ಮಾನರಿಗೆ ನೀವು ಧಾರ್ಮಿಕ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅದಕ್ಕೋಸ್ಕರ ತೆಗೆದು ನಾವು ಇ ಡಬ್ಲ್ಯೂ ಸಿಯಲ್ಲಿ ಹಾಕಿದ್ದೀವಿ ಅಂತ ಹೇಳಿದ್ರು ಎ ಸಿ ಕ್ವಶನ್ ಅಲ್ಲೇ ಬರ್ತಕ್ಕಂಥದ್ದು ಇ ಡಬ್ಲ್ಯೂ ಸಿ ಅಂತ ಕೇಸ್ ಕೂಡ ಒಂದು 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 ಕೋರ್ಟಲ್ಲಿ ಒಂದು ಆದೇಶ ಬಂದು ಕೇಂದ್ರ ಸರ್ಕಾರ ಆದೇಶ ಸರಿ ಇದೆ ಅಂತ ಹೇಳಿದ್ದಾರೆ ಅದೇ ರಿವ್ಯೂ ಪಿಟೀಷನ್ ಈಗಲೂ ಕೂಡ ಪೆಂಡಿಂಗ್ ಇರತಕ್ಕಂಥದ್ದು ಸೆಕೆಂಡ್ ಥಿಂಗ್ ಅಂತ ಯೋಚನೆ ಮಾಡಬೇಕಾಗ್ತದೆ ಆ ರಿವ್ಯೂ ಪಿಟೀಷನ್ ಇರಲಿ ಒಂದು ಸೈಡ್ಗೆ ಈ ಡಬ್ಲ್ಯೂ ಅಲ್ಲಿ ಇರ್ತಕ್ಕಂಥ ಮೂಲ ಉದ್ದೇಶ ಏನು ಅಂತಂದ್ರೆ ಯಾವ ಸಮುದಾಯಗಳು ಇದುವರೆಗೆ ಮೀಸಲಾತಿಯಲ್ಲಿ ಒಳಪಡಿರಲ್ವೋ ಅಂತ ಸಮುದಾಯಗಳಿಗೆ ನೀವು ಮೀಸಲಾತಿನ ಆನ್ ದ ಬೇಸಿಸ್ ಆಫ್ ಎಕನಾಮಿಕೇಷನ್ ಕೊಡಬೇಕು ಅಂತ ಕೊಡ್ತಾರೆ ಸ್ಪೆಸಿಫಿಕ್ ಅಂಡರ್ಲೈನ್ ಮಾಡಿರ್ತಾರೆ ಜಡ್ ಏನಂತ ಯಾವ ಸಮುದಾಯಗಳು ಇದುವರೆಗೆ ಮೀಸಲಾತಿಯನ್ನು ಪಡ್ಕೊಂಡಿರಲ್ವೋ ಆ ಸಮುದಾಯಗಳಿಗೆ ಅಂತ ಹೇಳಿದ್ರು ಈಗ ಇರ್ತಕ್ಕಂಥ ಮೈನಾರಿಟೀಸ್ ಇರ್ತಕ್ಕಂಥವ್ರು ಮೀಸಲಾತಿಗೆ ಒಳಪಟ್ಟವರು ಅವರನ್ನ ತಗೊಂಡೋಗಿ ನೀವು ಬ್ರಾಹ್ಮಣರ ಜೊತೆ ಹೋರಾಟ ಮಾಡಿ ಜೈನರ ಜೊತೆ ಹೋರಾಟ ಮಾಡಿ ಮೋದಲಿಯಾರ್ಗಳ ಜೊತೆ ಹೋರಾಟ ಮಾಡಿ ಅಂತ ಹಾಕ್ತೀರಲ್ಲ ನಿಮಗೆಲ್ಲರಿಗೂ ಗೊತ್ತಿರ ಹಂಗೆ ನಮ್ಮ ಎಲ್ಲಾ ಸಾಮಾಜಿಕ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಇವತ್ತು ಕೂಡ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂತ ತೇಜಸ್ವಿನಿ ಹಾಗಾಗಿ ನಾನು ಹೇಳತಕ್ಕಂತದು ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂತದು ಅವಜ್ಞಾನಿಕವಾಗಿ ಮಾಡಿರ್ತಕ್ಕಂತದು ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂತದು ಸಂವಿಧಾನ ಬಾಹಿರವಾಗಿ ಮಾಡಿರ್ತಕ್ಕಂತದು ಇದನ್ನ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗ್ಲೂ ಕೂಡ ಇದಕ್ಕೆ ರಿಪೇರಿ ಮಾಡತಕ್ಕಂತ ಕೆಲಸವನ್ನ ಮಾಡ್ತೀವಿ ಈ ತೊಗೀತೀವಿ ಸಂವಿಧಾನ ಬದ್ಧವಾಗಿರ್ತಕ್ಕಂತ ವಿಸಲಾತನೆ ಮಾಡುತ್ತೀವಿ ಅಲ್ಪ ಜೊತೆಗೆ ಇವರು ಹೇಳ್ತಾರೆ ಹೇಳ್ತಾರೆ ನೀವು ಮಾಡಿದ್ದೀರಿ ಅಲ್ಲ ಇಟ್ ಬಿಕಮ್ಸ್ ಆಂಟಿ ಮುಸ್ಲಿಂ ಆಯ್ತಾ ನಾನು ಕೇಳೋದು ಅವತ್ತು ದೇವೇಗೌಡ್ರಿ ನಿರ್ಧಾರ ಮಾಡಿದ್ರು ನೈಂಟಿ ಫೋರ್ ನಲ್ಲಿ ನೈಂಟಿ ಫೈವ್ ಆದೇಶ ಆಯ್ತು ಅದನ್ನ ಯಾರು ಓಲೈಕೆ ಅನ್ಲಿಲ್ವಲ್ಲ ಈಗ ನಾನು ಕೇಳೋದು ಮೇಡಮ್ ನಿಮ್ಮ ಗೌರ್ಮೆಂಟಿನ ಉದ್ದೇಶ ಏನು ಯಾಕೆ ಇಷ್ಟೊಂದು ಆತಂಕ ಮತ್ತೆ ಅಭದ್ರತೆ ಇದೆ ಇದನ್ನ ನಿವಾರಣೆ ಮಾಡೋದಕ್ಕೆ ಯಾಕೆ ಆಗ್ಲಿಲ್ಲ ಮತ್ತೆ ಮೊದಲಿಗೆ ನೀವು ಯಾಕೆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಂಡು ನಂತರ ಈ ನಿರ್ಧಾರ ಮಾಡಲಿಲ್ಲ ಇವರು ಅವೈಜ್ಞಾನಿಕ ಅಂತ ಏನ್ ಹೇಳ್ತಿದ್ದಾರೆ ಇವರ ಸರ್ಕಾರದ ಮುಂದೆನೂ ಇದೇ ಬೇಡಿಕೆ ಇತ್ತು ಸದಾಶಿವ ಕಮಿಷನ್ ಆಯೋಗದ್ದು ವರದಿಯನ್ನ ಅನುಷ್ಠಾನಕ್ಕೆ ತನ್ನಿ ಒಳ ಮೀಸಲಾತಿ ಮೇಡಮ್ ಫಾರ್ ದ ಬೆನಿಫಿಟ್ ಆಫ್ ಮೈ ವ್ಯೂವರ್ಸ್ ಬಿಫೋರ್ ಯು ಸೇಟ್ ನಾನು ಒಂದ್ ಎರಡು ಮಾತನ್ನ ಹೇಳ್ಬೇಕು ಮೇಡಮ್ ಎಸ್ ಟಿ ಪಟ್ಟಿಯಲ್ಲಿ ಸಿಂಹ ಪಾಲು ಅಂತ ಹೋಗ್ತಿರೋದು ಯಾವ ಸಮುದಾಯಕ್ಕೆ ಸಿ ಪಟ್ಟಿಯಲ್ಲಿ ಸಿಂಹ ಪಾಲು ಅಂತ ಸಿಗ್ತಿರೋದು ಫಲ ಫಲಾನುಭವಿ ಕೆಳ ಪಟ್ಟಿ ಮಾಡಿ ನೋಡಿ ಅದರಲ್ಲಿ ಭೋವಿ ಲಂಬಾಣಿ ಮಾದಿಗ ಇವ್ರಿಗೆ ಸಿಗುತ್ತೆ ಕೊಲೆಯಾಗಿ ಎಲ್ಲಿ ಸಿಗುತ್ತೆ ಜಾಂಬವ ಕೇಳಿದಿರ ಮೇಡಮ್ ಕಮ್ಯುನಿಟಿ ಹೆಸರು ಇವರು ಸಾವಿರ ಗಟ್ಟಲೆ ಇರೋದು ಲಕ್ಷ ಗಟ್ಟಲೆ ಇರೋದು ಇವರು ಸಂಘಟಿತರಾಗಿ ಬೀದಿಗೆ ಬಂದು ಈ ರೀತಿ ಪ್ರಭಾವಶಾಲಿ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ ಸಣ್ಣ ಸಣ್ಣ ಸಮುದಾಯಗಳ ಜವಾಬ್ದಾರಿ ನಮ್ಮೇಲಿಲ್ವಾ ಸಮಾಜವಾಗಿ ನಮ್ಮೇಲಿಲ್ವಾ ನಾನು ಕೇಳೋದು ನಿಮ್ಮ ಉದ್ದೇಶದ ಬಗ್ಗೆ ಮೊದಲನೇ ಪ್ರಶ್ನೆ ಆದರೆ ನಿಮ್ಮ ಜವಾಬ್ದಾರಿ ಬಗ್ಗೆ ಎರಡನೇ ಪ್ರಶ್ನೆ ಸರ್ ಏನು ಹೇಳಿದ್ರಲ್ಲ ವೈಖರಿ ನಿಮ್ಮ ಮೆಥಡ್ ಏನಿತ್ತು ನೀವು ಫಸ್ಟ್ ವಿಶ್ವಾಸಕ್ಕೆ ಯಾಕೆ ತಗೊಳ್ಳಲಿಲ್ಲ ಇವತ್ತು ರಾಜ್ಯದಲ್ಲಿ ಪರಿಸ್ಥಿತಿ ಯಾಕೆ ಪ್ಲೀಸ್ ಖಂಡಿತ ಯಾ ಈ ಒಂದು ಚರ್ಚೆ ಬೆಳಕನ್ನೇ ಚೆಲ್ಲೋ ದೃಷ್ಟಿಯಿಂದಲೇ ಆಗಬೇಕು ಅವರವರ ಪೊಲಿಟಿಕಲ್ ವ್ಯೂ ಪಾಯಿಂಟ್ಸನ್ನು ಹೇಳೋಕ್ಕೆ ಇರೋದು ಕ್ಲಾರಿಟಿ ಬೇಕು ಜನರಿಗೆ ನಿಖಿಲ್ ಮೊದಲಿಗೆ ಅಂತ್ಯೋದಯ ಏನು ದೀನ್ ದಯಾಳ್ ಉಪಾಧ್ಯಾಯ ಜಿ ನಮ್ಮ ಐಡಿಯಲ್ ಗ್ರೇಟ್ ಐಡಿಯಲ್ ಆಗಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜಿ ಹೇಳ್ತಾರೆ ಕಟ್ಟಕಡೆಯ ಮನುಷ್ಯನಿಗೆ ಈ ದೇಶದ ಸಂವಿಧಾನ ಘೋಷಣೆ ಮಾಡಿರ್ತಕ್ಕಂಥ ಸಮಾನತೆ ಮತ್ತು ಈ ದೇಶದ ಸಂಪತ್ತಿನ ಎಲ್ಲವೂ ಸಿಗಬೇಕು ಎಪ್ಪತ್ತೈದು ವರ್ಷ ಆದರೂ ನಾವೆಲ್ಲ ಅದರಲ್ಲಿ ಸೋತಿದ್ದೀವಿ ಯಾರೇ ಅಧಿಕಾರದಲ್ಲಿ ಕೂತರೂ ಕೂಡ ದೀನದಲಿತ ಸಮಾಜಗಳಿಗೆ ದುರ್ಬಲ ಸಮಾಜಗಳಿಗೆ ತಾವೇಳಿದ್ರಲ್ಲ ಮೈನ್ಯೂಟ್ ಅತ್ಯಂತ ಕಣ್ಣಿಗೆ ಗೋಚರ ಆಗದಲ್ಲೇ ಇರತಕ್ಕಂಥ ಸಣ್ಣ ಸಣ್ಣ ಸಮಾಜಗಳಿಗೂ ಈ ದೇಶದ ಸಂವಿಧಾನದ ಆಶ್ರಯವನ್ನು ನ್ಯಾಯ ಪಡೆಯೋಕೆ ಅವಕಾಶ ಇದೆ ಬಿ ಜೆ ಪಿ ಬಗ್ಗೆ ಬಂದಾಗ ನಮ್ಮ ಚೀಫ್ ಮಿನಿಸ್ಟರ್ ಅವರ ಒಂದು ಒಳ್ಳೆ ಮಾತನ್ನ ಹೇಳಿ ತಾವು ಆರಂಭ ಮಾಡಿದ್ರಿ ಜೇನು ಗೂಡಿಗೆ ಕೈ ಹಾಕಿ ನಾನು ಜೇನನ್ನು ಹಂಚಿದ್ದೇನೆ ಅಲ್ಲಿ ಇರೋ ಅಂಶ ಅವರ ಮನಸ್ಸಿನಲ್ಲಿ ಹೇಳದಲೇ ಇರೋ ಅಂಶ ಜೇನ್ ಕಡಿಬಹುದು ನಮ್ಮನ್ನೇ ಕಡಿಬಹುದು ಏನು ಬೇಕಾದ್ರಾಗ್ಬೋದು ಆದರೆ ಜೇನ್ ಕಡಿಯುತ್ತೆ ಅನ್ನೋ ಭಯದಿಂದ ಏನು ಕಾಂಗ್ರೆಸ್ ಮಾಡಿದ್ರಲ್ಲ ಒಂದು ನಿರ್ಣಾಯಕ ಯಾವುದರಲ್ಲೂ ನಿರ್ಣಯ ಇಲ್ಲ ಯಾ ಬರೀ ದಲಿತರು ಬೇಕು ಓಟ್ ಬೇಕು ಆದರೆ ಗಟ್ಟಿ ನಿರ್ಧಾರವನ್ನು ತಗೊಂಡು ಅವರಿಗೆ ನ್ಯಾಯ ಕೊಡುವ ಯಾವುದೇ ಈಗ ನೂರ ಹದಿನಾರು ಕೋಟಿ ಖರ್ಚು ಮಾಡಿ ಕಾಂತರಾಜ್ ಇದಕ್ಕೆ ಒಂದು ಮಾಡಿದ್ರು ನೀವೇನಾದರೂ ಅದರಲ್ಲಿ ಆ್ಯಕ್ಷನ್ ಮಾಡಿದ್ರಾ ಸದಾಶಿವ ಆಯೋಗ ಆ್ಯಕ್ಷನ್ ಮಾಡಿದ್ರಾ ಸನ್ಮಾನ್ಯ ದೇವೇಗೌಡರು ತೊಂಬತ್ತೈದನೇ ಇಸ್ವಿನಲ್ಲಿ ಮುಸಲ್ಮಾನರು ಕೊಟ್ಟಾಗ ಅತ್ಯಂತ ಅಫೆಕ್ಟೆಡ್ ಒಂದು ಸಮುದಾಯ ಒಕ್ಕಲಿಗ ಸಮುದಾಯ ಮೊದಲು ನಾನು ನಿಮಗೆ ಅಂಕಿಅಂಶ ಕೊಡ್ತೀನಿ ಇವತ್ತು ಸಮಯ ಕಮ್ಮಿ ಆಗ್ಬೋದು ಎಷ್ಟೊಂದು ಜನ ಗೆಲ್ತಾ ಇದ್ರು ಇವತ್ತು ಅದು ಸಾಧ್ಯ ಆಗಲಿಲ್ಲ ನಾವು ಯಾರ ಹತ್ರ ಹೇಳಬೇಕು ಮಾಡಿದ್ದೆ ದೇವೇಗೌಡರು ತಾಯಿನೇ ಮಕ್ಕಳಿಗೆ ಒಂದು ವಿಷ ಕೊಟ್ಟರೆ ಇನ್ನು ಹೋಗೋದೆಲ್ಲಿಗೆ ಹೇಳಿಲ್ಲ ನಾವದನ್ನ ಹೇಳಲಿಲ್ಲ ಇವತ್ತು ಲಿಂಗಾಯತರ ವಿಚಾರ ಆಗಿರ್ಲಿ ಇನ್ನೊಂದು ವಿಚಾರ ನಾಗರಾಜ್ ಹೇಳ್ತಾ ಇದ್ರು ಬ್ರಾಹ್ಮಣರಿಗೆ ಜೈನರಿಗೆ ಬಡತನ ಬ್ರಾಹ್ಮಣರು ಬಡವರಾದ್ರೆ ಅವರು ಈ ದೇಶದ ಪ್ರಜೆ ಅಲ್ವಾ ಜೈನರು ಅಲ್ಪಸಂಖ್ಯಾತರು ಅಂದ ತಕ್ಷಣ ನೀವು ಜೈನರು ನೆನಪು ಬರಲ್ಲ ಸಿಖ್ರೂ ನೆನಪು ಬರಲ್ಲ ಮತ್ತೆ ಬುದ್ಧಿ ಬುದ್ಧರು ನೆನಪು ಬರಲ್ಲ ತಪ್ಪಲ್ವಾ ಅಲ್ಪಸಂಖ್ಯಾತರ ಅವರು ಕೂಡ ಇದೆ ಅಲ್ವಾ ಅವ್ರನ್ನ ತಗೋ ಅಂದ್ರೆ ಮಾನಸಿಕತೆಯೇ ಇಲ್ಲ ಅವರು ನೀವೇಳ್ಲ್ಲ ಮೈನ್ಯೂಟ್ ಅದಕ್ಕೆ ಬರ್ತಾ ಇದ್ದೀನಿ ನಾನು ಸೊ ಇವತ್ತು ಜಾಗೃತಿ ಮೂಡಿದೆ ಆಮೇಲೆ ಮೀಸಲಾತಿನಲ್ಲಿಂಗು ತನ್ನ ಕಿಲ್ ಅವ್ರಿಗೆ ಸಿಕ್ಕಿದವರು ಯಾರೂ ಈಗ ದಲಿತ ವರ್ಗಗಳಲ್ಲಿ ಕ್ರೀಮಿ ಲೇಯರ್ಗೆ ಬಂದ ಮೇಲೆ ಯಾರ್ಯಾರು ಇವತ್ತು ಅವರ ಜೀವನ ಸುಧಾರಣೆ ಆಗುತ್ತೆ ಮತ್ತೆ ಹೋಗಿ ತಗೊಳ್ತಾರೆ ಈ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಜಿಯವರಾಗಿರ್ಬೋದು ಜಗಜೀವನ್ ರಾಮ ಅವರಾಗಿರ್ಬೋದು ನಾವು ಹೇಳ್ತಕ್ಕಂಥದ್ದು ಯಾರು ಕೂಡ ಬ ಕಡುಬಡವ್ರದನ್ನ ಕಿತ್ತು ತಿನ್ನಕ್ಕೆ ಹೋಗಲ್ಲ ಇನ್ನೂ ಅವರನ್ನು ಮುಖ್ಯವಾಹಿನಿಗೆ ತರೋರು ಸೋತಿದ್ದೀವಿ ನಿಖಿಲ್ ಅದ್ರ ಬಗ್ಗೆ ನಮಗೆ ಶಬಾಷ್ಗಿರಿ ಬೇಡ ನಮಗೆ ತೃಪ್ತಿ ಇದೆ ನಾವು ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ್ಸಾಗ ಜೇನುಗೂಡು ಯಾಕುತ್ತಿಲ್ಲ ನಿಖಿಲ್ ಒಂದೇ ಒಂದು ನಿಖಿಲ್ ತಾವು ಉಪಮೆ ಕೊಟ್ಟಿದ್ರಿಂದ ಜೇನುಗೂಡಿಗೆ ನೀವು ಕೈ ಹಾಕೋ ಶೈಲಿ ಇದೆಯಲ್ಲ ಜೇನು ಗುಡಿಗೆ ಗೊತ್ತು ಸಾಕಿದಂತ ಮಾಲೀಕ ಯಾವ ರೀತಿ ಜೇನನ್ನ ಕೀಳದ ಕೈ ಹಾಕ್ತಾರೆ ಅಥವಾ ಅಪರಿಚಿತ ಅಗಂತುಕ ಬಂದ್ರೆ ಹುಳುಗಳನ್ನೆಲ್ಲ ಸಾಯಿಸಿ ಬೆಂಕಿ ಹಾಕಿ ಜೇನನ್ ಕಿತ್ಕೋತಾರೆ ಅದೇ ಮಾಲೀಕ ಮಾಡ್ತಾರೆ ಅದೇ ಅವರ ಜೀವನ ಆಧಾರ ಅವ್ರೇನ್ ಮಾಡ್ತಾರೆ ಹುಳುಗಳಿಗೆ ನೋವು ಆಗದಾಗ ಗೊತ್ತು ಹುಳುಗಳನ್ನೇಗೋಡ್ಸಿ ಜೇನನ್ ತಗೊಂಡು ಮತ್ತೆ ಆ ಗೂಡನ್ನ ಎಫೆಕ್ಟ್ ಮಾಡಲ್ಲ ಸೊ ಆ ಸಮಾಜಗಳಿಗೆ ಬಿಜೆಪಿ ಇರ್ಬೋದು ಬಿ ಎಸ್ ವೈ ಅತಿ ದೊಡ್ಡ ಐಡಿಯಾ ನಮ್ಮ ಎಲ್ಲ ಸಮಾಜಗಳ ಬಗ್ಗೆ ಹೃದಯ ಇರ್ತಕ್ಕಂತ ಯಡಿಯೂರಪ್ಪನವರು ಪುಟ್ಟ ಪುಟ್ಟ ಸಮಾಜಗಳನ್ನ ಗುರುತಿಸಿದ ಅದ್ವಿತೀಯ ನಾಯಕ ಇವತ್ತು ಕೆಲವರ ಅವ್ರು ನೋಡಿ ತಾಯಿ ಮಗು ತಾಯಿ ಹೃದಯಕ್ಕೆ ಒದ್ದರೂ ಕೂಡ ಯಡಿಯೂರಪ್ಪನವ್ರು ಕೋಪ ಮಾಡ್ಕೊಳ್ಳಲ್ಲ ಯಡಿಯೂರಪ್ಪನವ್ರು ಹೋರಾಟದಿಂದ ಬಂದಿರ್ತಕ್ಕಂಥವ್ರು ನೆಲದಲ್ಲಿ ಹಾಕ್ಕೊಂಡು ಬು ಅವ್ರನ್ನ ಸಾಯುವಷ್ಟು ಒಡೆದಾಗ್ಲೂ ಕೂಡ ಅವ್ರು ಎದ್ದು ಮತ್ತೆ ಹೋರಾಟ ಮಾಡಿರ್ತಕ್ಕಂಥವ್ರು ಅವ್ರು ಇವತ್ತಿಗೂ ಕೂಡ ಗೊತ್ತು ಆ ಮುಗ್ಧ ಸಮಾಜವನ್ನು ಈ ರೀತಿ ಅಪನಂಬಿಕೆಗಳನ್ನ ಹುಟ್ಟಿಸಿ ಒಂದು ಹತಾಶರಾಗಿದ್ದಾರೆ ಅಥವಾ ರಾಜಕೀಯವಾಗಿ ಏನೋ ಬಿಜೆಪಿಗೆ ಲಾಭ ಆಗುತ್ತೆ ಅದೇನಿಲ್ಲ ಲಾಭಕ್ಕೋಸ್ಕರ ಮಾಡಿ ಇಲ್ಲ ದಿಟ್ಟತನವನ್ನ ನಮ್ಮ ಮುಖ್ಯಮಂತ್ರಿ ತೋರಿದ್ದಾರೆ ಬದ್ಧತೆಯನ್ನ ನಮ್ಮ ಸರ್ಕಾರ ತೋರಿಸ್ತಾರೆ ಅಷ್ಟೇ ಬಿಟ್ರೆ ಅದೇನಿಲ್ಲ ಅಶ್ವಿನ್ ಇಲ್ಲಿ ಒಂದು ಕಡೆ ಕೆಲವ್ರು ಹೇಳ್ಬೋದು ಈಗ ನೀವು ಹೇಳ್ಬೋದು ಆದ್ರೆ ನೀವು ಹೇಳ್ತಿರೋ ಎಲ್ವೋ ಗೊತ್ತಿಲ್ಲ ನಾಗರಾಜದವ್ರು ಹೇಳ್ಬೋದು ಲಿಂಗಾಯತರನ್ನ ಒಕ್ಕಲಿಗರನ್ನ ನೀವು ಓಲೈಕೆ ಮಾಡ್ತಿದ್ದೀರಿ ಅಂತ ಹೇಳ್ತಾರೆ ಅಟ್ ದ ಸೇಮ್ ಟೈಮ್ ನಾವು ಇದನ್ನು ಗಮನಿಸಬೇಕಲ್ವಾ ಯಾವ ಯಾವ ಸಮುದಾಯ ಆಕ್ರೋಶಕ್ಕೆ ಒಳಗಾಯ್ತು ಇವತ್ತು ಅದನ್ನು ಗಮನಿಸಬೇಕು ನೀವು ಬರೀ ಬೆನಿಫಿಟ್ ಮಾತ್ರ ನೋಡಿ ರಿಸ್ಕ್ ನೋಡ್ಲಿಲ್ಲ ಅಂದ್ರೆ ಈ ರಿಸ್ಕ್ ವರ್ಸಸ್ ಬೆನಿಫಿಟ್ ತೋಲನೆ ಇದೆಯಲ್ಲ ಇದನ್ನ ಯಾರಪ್ಪ ಮಾಡ್ತಾರೆ ಅಲ್ಲ ನೀವು ಕೇಳ್ಬೋದು ಹನ್ನೆರಡು ಪರ್ಸೆಂಟ್ ನಮ್ಗೆಲ್ ಕೊಟ್ಟರು ಯಾಕೆ ಟು ಎ ನಲ್ಲಿ ಒಕ್ಕಲಿಗ ಸಮುದಾಯದ ಉಪಜಾತಿಗಳಿಲ್ವಾ ಇದಾವೆ ಆ ಟೂ ಎ ನಲ್ಲಿ ಮುಸ್ಲಿಂ ಸಮುದಾಯದ ಮೊಹದ್ ಮೊಹಮ್ಮದಿಯಾ ಅನ್ನೋ ಒಂದು ಕಾಸ್ಟ್ ಇಲ್ವಾ ಇದೆ ಸರ್ ಇವತ್ತು ಒ ಬಿ ಸಿ ನಲ್ಲೇ ಇನ್ನೂರು ಚಿಲ್ಲರೆ ಏನು ಉಪಜಾತಿಗಳಿದೆ ಅದರಲ್ಲಿ ಇವತ್ತು ಆ ಆ ಒಂದು ಓ ಬಿ ಸಿ ನಾಯಕರುಗಳು ಇವತ್ತು ಮಾತಾಡ್ತಿದ್ದಾರೆ ರಾಜ್ಯದಲ್ಲಿ ಅದರಲ್ಲೂ ಇಪ್ಪತ್ತ ಐದು ಜ ಉಪಜಾತಿಗಳಿಗೆ ಯಾವುದೇ ಥರವಾದಂಥ ಸವಲತ್ತುಗಳಿಲ್ಲ ಅವರು ನಾವು ಕ ನಾವು ಯಾವುದೇ ರೀತಿ ಸಮಾಜದಲ್ಲಿ ನಾವು ಒಂದು ಎಲ್ಲ ಮಾತಾಡೋಕ್ಕಾಗಲಿಲ್ಲ ಆಗ್ತಾ ಇಲ್ಲ ಅಂತ ಇವತ್ತು ಆ ಉಪಜಾತಿಗಳು ಹೇಳ್ತಿದೆ ಮೊದಲಿಗೆ ನಾನು ಬಿ ಜೆ ಪಿ ಅವರು ಹೇಳಿದ್ರು ದೇವೇಗೌಡರು ತೊಂಬತ್ನಾಲ್ಕರಲ್ಲಿ ತೊಂಬತ್ತೈದರಲ್ಲಿ ಮಾಡಿದೆ ಅಂತ ಇವತ್ತಿಗೂ ಎಷ್ಟೋ ರಾಜ್ಯದಲ್ಲಿ ಎಷ್ಟೋ ಸ ಮೀಸಲಾತಿ ಮಾಡಿರೋದು ದೇವೇಗೌಡ್ರನ್ನ ನೆನಪಿಸ್ಕೊಳ್ತಿದ್ದಾರೆ ಇವತ್ತು ಹೇಗೆ ಅವರ ನಾಯಕರು ಯಡಿಯೂರಪ್ಪ ಅವ್ರನ್ನ ಹೊಗಳ್ತಿದ್ದಾರೆ ದೇವೇಗೌಡರು ಅವತ್ತು ಮಾಡಿರೋದಕ್ಕೆ ಇವತ್ತಿಗೂ ಅಲ್ಪಸಂಖ್ಯಾತರು ನೆಮ್ಮದಿಯಾಗಿ ಬದುಕ್ತಿದ್ದಾರೆ ಮತ್ತು ಟೂ ಬಿ ಆ ಥರ ಟೂ ಬಿನ ರದ್ದು ಮಾಡೋವಂಥ ಅವಶ್ಯಕತೆ ಏನಿತ್ತು ಅದಕ್ಕೆ ಪ ಪೂರ್ಣವಾಗಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಮತ್ತೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಹೇಳ್ತೀನಿ ನಾನು ಮುಗಿಸ್ಬಿಡ್ತೀನಿ ಒಂದು ಅದಕ್ಕೆ ಆದಂಥ ಒಂದು ಆಯೋಗನ ರಚಿಸಿ ಅದಕ್ಕೆ ಒಂದು ಮನವರಿಕೆ ಮಾಡಿ ಏನು ಅದು ಒಳ್ಳೆ ಒಳಿತೋನೋ ಇಲ್ಲ ಅದರಲ್ಲಿ ಕೆಟ್ಟದಿದೆಯೋ ಏನಂತ ಇವ್ರು ಮಾಡ್ಬೇಕಲ್ಲ ಇವರು ಲಿಂಗಾಯಿತರು ಮತ್ತು ಒಕ್ಕಲಿಗರಿಗೆ ಇವರು ತುಪ್ಪ ಸುರಿಯಕ್ಕೆ ಹೋಗಿವ್ರು ಆ ಒಂದು ಟೂ ಬಿ ರದ್ದು ಮಾಡೋ ಅದು ಚುನಾವಣೆ ಹತ್ರದಲ್ಲಿ ಮಾಡೋಂಥ ಅವಶ್ಯಕತೆ ಮತ್ತೆ ಇನ್ನೊಂದು ಹೇಳಿದ್ರು ನೋಡಿ ಜೇನುಗೂಡು ಕೈ ಕೈ ಹಾಕಿದೆ ಅಂತ ಅದಕ್ಕೆ ಹೇಳ್ತೀನಿ ನೋಡಿ ಸದಾಶಿವ ಆಯೋಗದ ಏನು ವರದಿ ಇದೆ ಆ ಒಂದು ವಿಚಾರದ ಮೇಲೆ ಅಲ್ವಾ ಇವತ್ತು ಗಲಾಟೆ ಆಗ್ತಿರೋದು ಎರಡ್ ಸಾವಿರದ ನಾಲ್ಕರಲ್ಲಿ ಟು ಬಿ ರದ್ದತಿ ಬಗ್ಗೆ ಒಂದು ವಿಚಾರ ಆದ್ರೆ ಒಳ ಮೀಸಲಾತಿ ಬಗ್ಗೆ ಇನ್ನೊಂದು ವಿಚಾರ ಜನರಿಗೆ ಇವರು ಅಂತ ಒಂದು ಪುಟ್ಟ ಸಮುದಾಯಕ್ಕೆ ಮನವರಿಕೆ ಮಾಡ್ಕೊಡ್ಬೇಕು ರಾಜ್ಯ ಸರ್ಕಾರಗಳು ಹೇಗೆ ಅಂತಂದ್ರೆ ಒಳ ಮೀಸಲಾತಿ ಮಾಡಲಿಕ್ಕೆ ಅಧಿಕಾರ ಇರೋದಂತದ್ದು ಸುಪ್ರೀಂ ಕೋರ್ಟ್ಗೆ ಸಾವಿರದ ನಾಲ್ಕರಲ್ಲಿ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎರಡು ಸಾವಿರದ ನಾಲ್ಕರಲ್ಲಿ ಮೀಸಲಾತಿ ಅದು ಏನು ಪ್ರಕಟ ಆಗುತ್ತೆ ಎರಡ್ ಸಾವಿರದ ಐದರಲ್ಲಿ ರಚನೆ ಆಗುತ್ತೆ ಸದಾಶಿವ ಆಯೋಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಅದಕ್ಕೆ ವರದಿ ಬರುತ್ತೆ ಅವತ್ತಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನಕ್ಕೆ ದೊಡ್ಡ ದೊಡ್ಡ ಪಕ್ಷಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಇತ್ತು ಮಾಡ್ಬೋದಿತ್ತಲ್ಲ ಜಾರಿಗೊಳಿಸಬೋದಿತ್ತಲ್ಲ ಇವತ್ತು ಬಂಜಾರ್ ಅವ್ರಿಗೆ ಭಯ ಆಗಿರೋದು ಪೂರ್ಣ ಪ್ರಮಾಣ ನೀವ್ ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಅವರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಾಗ ರಿಪೇರಿ ಮಾಡ್ತೀವಿ ಅಂತ ಪೂರ್ಣ ಪ್ರಮಾಣದಲ್ಲಿ ಇದ್ದಾಗ ಎರಡ್ ಸಾವಿರದ ಹನ್ನೆರಡು ಆದ್ಮೇಲೆ ಯಾಕೆ ರಿಪೇರಿ ಮಾಡ್ಲಿಲ್ಲ ಈಗ ಸುಮ್ಮನೆ ಜನರನ್ನ ಯಾಕೆ ದಿಕ್ಕು ತಪ್ಪಿಸ್ತೀರ ಪರಿಶಿಷ್ಟ ಜಾತಿನಲ್ಲಿ ಬಲಗೈ ಹೇಗೆ ಎಡಗೈ ಹೇಗೆ ಹಾಗೆ ಬಂಜಾರದವರು ಹೊರ್ಗಡೆ ಬಂದ್ಬಿಡ್ತಾರೆ ಅನ್ನೋದಕ್ಕೆ ಗಲಾಟೆ ಮಾಡ್ತಿರ್ತಾರ ಮನವರಿಕೆ ಮಾಡ್ಕೊಡಿ ಈಗ ಬಿಜೆಪಿಯವರು ಮಾತಾಡ್ತಿದ್ದಾರೆ ಚುನಾವಣೆ ಮಾಡ್ತಿದ್ದೀನಿ ಕೇಳಿ ಒಬ್ಬ ವರದಿಗಾರನಾಗಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನು ಇದ್ರ ಬಗ್ಗೆ ವರದಿ ಮಾಡಿದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಇಪ್ಪತ್ತೈದು ಸೀಟ್ ಬರೋದಕ್ಕೆ ಕಾರಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗೋದಕ್ಕೂ ಕಾರಣ ಎ ಜೆ ಸದಾಶಿವ ಆಯೋಗದ ವರದಿಯ ಅನುಷ್ಠಾನ ಆಗ್ಲಿಲ್ಲ ಅದೇ ಸಣ್ಣ ಸಣ್ಣ ಸಮುದಾಯಗಳು ನಿರ್ದಿಷ್ಟವಾಗಿ ಹೇಳ್ತೀನಿ ಕಲ್ಯಾಣ ಕರ್ನಾಟಕದಲ್ಲಿ ಮೈಗ್ರೇಟೆಡ್ ಟು ಬಿಜೆಪಿ ಗಮನಿಸಿದ್ದೀನಿ ಕೇಳಿದೀನಿ ಈಗ ಒಂದು ನಿಮಿಷ ಇರಿ ಶಾಹುಲ್ ಹಮೀದ್ ಅವರು ಡಾಕ್ಟರ್ ಪವಾರ್ ಡಾಕ್ಟರ್ ಗೆ ನಾನು ಧ್ವನಿ ಕೇಳ್ತಿದ್ರೆ ಡಾಕ್ಟರ್ ಪವಾರ್ ನಿಮ್ಮ ಸಹನೆಗಾಗಿ ಧನ್ಯವಾದ ಡಾಕ್ಟರ್ ಪವಾರ್ ನಿಮ್ಮ ಸಮುದಾಯದಲ್ಲಿ ಬಂಜಾರ ಲಂಬಾಣಿ ಸಮುದಾಯದಲ್ಲಿ ಆತಂಕ ಯಾಕೆ ಡಾಕ್ಟರ್ ಪವಾರ್ ಕೇಳಿಸ್ತಿದೀನಪ್ಪ ನನ್ನ ಮಾತು ಸರ್ ಸರ್ ನಾನು ಕೇಳಿದೆ ಸಮುದಾಯದಲ್ಲಿ ಆತಂಕ ಯಾಕೆ ಪ್ರತಿಭಟನೆಗೆ ಕಾರಣ ಏನು ಹೌದೌದು ಅಂದ್ರೆ ಸಮುದಾಯ ಅಂದ್ರೆ ಸಮುದಾಯ ಎಲ್ಲ ಆತಂಕ ಇರೋದು ನಿಜ ನೀವು ಅಕ್ರಾಸ್ ದ ಸ್ಟೇಟ್ ಎಲ್ಲಾ ಜಿಲ್ಲೆಗಳಲ್ಲೂ ಇದ್ದೀರಿ ಸರ್ ಹೇಳಿ ಈಗ ಶಿಕಾರಿಪುರದಾಗ ಬಂಜಾರ ಕಮ್ಯುನಿಟಿ ಮಾಡಿದ್ರು ಅವರು ಶಾಂತಿ ಪ್ರೀತಿಯಿಂದ ಅಲ್ಲಿ ಮಾಡಿದರಿದ್ದಾರೆ ಆಮೇಲೆ ಅಲ್ಲಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರ ಮನೆಯಲ್ಲಿ ಬೆಟ್ಟಿಯಾಗಿ ಅಲ್ಲಿ ಅವ್ರಿಗೆ ಮೆಮ್ ಕೊಡಬೇಕಂತ ಅವ್ರ ಉದ್ದೇಶ ಇರಬಹುದು ಅಲ್ಲಿ ಪೊಲೀಸರೇ ಅಲ್ಲಿ ಗಲಾಟೆ ಅವರಿಗೆ ಡಿಸ್ಟರ್ಬೆನ್ಸ್ ಮಾಡಿ ಲಾಠಿ ಚಾರ್ಜ್ ಮಾಡಿರ್ಬಿಟ್ಟು ಅದು ಪ್ರತಿಯೊಂದು ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಟಿವಿ ಮಾಧ್ಯಮದಲ್ಲಿ ನೋಡಿದ್ರೀ ಅಲ್ಲ ನಾನು ಪ್ರತಿಭಟನೆ ಮಾಡಿ ತಪ್ಪು ಅಂತಾನು ಹೇಳಲಿಲ್ಲ ಅಲ್ಲಿ ಕಲ್ಲು ಹಿಡ್ಕೊಂಡು ದಾಳಿ ಮಾಡಿದ್ರ ಬಗ್ಗೆನೂ ಮಾತಾಡಿಲ್ಲ ಪ್ರತಿಭಟನೆ ಯಾಕೆ ಅಂದ್ರೆ ಆತಂಕ ಅಭದ್ರತೆ ನಿಮ್ಮ ಸಮುದಾಯವನ್ನ ಯಾಕೆ ಕಾಡ್ತಿದೆ ಅಂತ ಅಷ್ಟೇ ಕೇಳ್ತಿದ್ದೀನಿ ಸರ್ ಅದು ಕಾನೂನಾತ್ಮಕವಾಗಿ ಪೊಲೀಸು ಅದೇನ್ ಆಕ್ಷನ್ ಅದು ಆಮೇಲೆ ಆಗುತ್ತೆ ನಾನ್ ಕೇಳ್ತಾರೆ ಪ್ರತಿಭಟನೆ ಯಾಕೆ ಅಂತ ಅಷ್ಟೇ ಸರ್ ಈಗ ಸದಾಶಿವ ಆಯೋಗದಾಗ ಇವತ್ತ ವಿಶೇಷವಾಗಿ ನಮಗೆ ಫೋರ್ ಪಾಯಿಂಟ್ ಫೈವ್ ಕೊಟ್ಟು ಅದಿವತ್ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ಲಿಕ್ಕೆ ಇವತ್ತ ರಾಜ್ಯ ಸರ್ಕಾರ ಮಾಡಿದಿಲ್ಲ ಅದಕ್ಕೆ ನಾವು ಇಡೀ ಗುಲ್ಬಾರ ಡಿಸ್ಟಿಕ್ ಇಡೀ ಕರ್ನಾಟಕ ರಾಜ್ಯ ಮತ್ತು ಚಿಂಚೋಳ ತಾಲೂಕು ತೀವ್ರವಾಗಿ ಅದಕ್ಕೆ ನಾವು ಖಂಡಿಸ್ತೀವಿ ಸರ್ ಬರೀ ಫೋರ್ ಪಾಯಿಂಟ್ ಫೈವ್ ಸೀಮಿತ ಆಗೋಯ್ತು ಪರ್ಸೆಂಟ್ ಮಾತ್ರ ಸಿಕ್ತು ಅನ್ನೋದ ಆ ಹದಿನೈದು ಪರ್ಸೆಂಟ್ ಪೂಲಲ್ಲಿ ಕೇವಲ ನಾಕು ಆ ಅಲ್ಲ ಸರ್ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟರು ನಿಮಗೆ ಯಾಕೆ ತೃಪ್ತಿ ಇಲ್ಲ ಅಂತ ಕೇಳ್ತಿದ್ದೀನಿ ಇಲ್ಲ ತೃಪ್ತಿ ಏನಿಲ್ಲ ಸರ್ ಆಲ್ರೆಡಿ ಪಾಲ ಹಂಚಿ ಮಾಡ್ಬಿಟ್ರ ಅಂದ್ರ ಇದು ನಾಳೆಗೆ ಪ್ರತಿಯೊಬ್ಬರಿಗೆ ಇದು ಸಮಸ್ಯೆ ಬರೋದಿಲ್ಲ ಇದು ಆಲ್ರೆಡಿ ಸುಮಾರು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷದಿಂದ ನಡೀತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಯಾವಾಗ್ಲೂ ಅದಕ್ಕೆ ತಡೆ ಹಿಡ್ಕೊಂಡು ಆಲ್ರೆಡಿ ಮಾಡ್ಕೊತ ಬಂದ್ರು ಮತ್ತೆ ಈ ಸಲ ಬಿಜೆಪಿ ಸರ್ಕಾರ ಇವತ್ತ ಬೊಮ್ಮಾಯಿ ಸಾಹೇಬ್ರ ಚೀಫ್ ಮಿನಿಸ್ಟರ್ ಅವರ ನೇತೃತ್ವದಲ್ಲಿ ಇವತ್ತು ಮಧುಸ್ವಾಮಿ ಅವರು ಇವತ್ತು ಕಾನೂನು ಮಂತ್ರಿ ಅವರು ಅದ್ರಾಗ ಪ್ರಭು ಚವ್ಹಾಣವರು ಇದ್ದಾರೆ ಇವತ್ತ ನಮ್ಮ ಬಂಜಾರ ಸಮಾಜ ಪ್ರತಿನಿಧಿ ಮಂತ್ರಿಯಾಗಿ ಇವತ್ತು ಕ್ಯಾಬಿನೆಟ್ ಮಂತ್ರಿ ಆಗಿ ಮತ್ ಇವರು ನಿರ್ಣಯ ತಗೊಂಡು ಇವತ್ತ ಭಾರತ ಸರ್ಕಾರ ಇವತ್ತು ಇವರು ಸೆಂಟ್ರಲ್ ಇವ್ರು ಶಿಫಾರಸ್ ಮಾಡ್ತಾರೆ ತಪ್ಪಾಗಲ್ಲ ಸರ್ ಇದು ಅಲ್ಲ ತಪ್ಪ ಹೆಂಗ್ ಅಂತ ಇದು ಬರೀ ಒಂದು ಸಮುದಾಯ ಅಲ್ಲ ಡಾಕ್ಟರ್ ಪವಾರ್ ಅವರೇ ನನ್ನ ಪ್ರಶ್ನೆ ಅಷ್ಟೇ ನನಗೆ ಮೀಸಲಾತಿಯ ವಿರೋಧದ ಅಭಿಪ್ರಾಯನೂ ಇಲ್ಲ ಅದ್ರ ಪರದ ಅಭಿಪ್ರಾಯನೂ ಇಲ್ಲ ನನ್ನ ಹತ್ರ ಇರೋ ಬರೀ ಪ್ರಶ್ನೆ ನಾನು ನಿಮಗೂ ಕೇಳ್ತೀನಿ ಶಾಹುಲ್ ಹಮೀದ್ ಅವರಿದ್ದಾರೆ ಶಾಹುಲ್ ಹಮೀದ್ ಅವರೇ ನಿಮಗೂ ಕೇಳ್ತೀನಿ ನೀವು ಕ್ಯಾಟಗರಿ ಒನ್ ನಲ್ಲಿ ನಾಲ್ಕ್ ಪರ್ಸೆಂಟ್ ಇದೆ ಕ್ಯಾಟಗರಿ ಟೂ ನಲ್ಲಿ ಹದಿನೈದು ಪರ್ಸೆಂಟ್ ಇದೆ ಕ್ಯಾಟಗರಿ ಟೂ ಬಿ ನಲ್ಲಿ ನಾಲ್ಕು ಪರ್ಸೆಂಟ್ ಇತ್ತು ಸೊ ಹದಿನೈದು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಇಪ್ಪತ್ಮೂರು ಪರ್ಸೆಂಟ್ ಆಯ್ತು ಈಗ ನಾಲ್ಕು ಪರ್ಸೆಂಟ್ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹತ್ತೊಂಬತ್ತು ಪರ್ಸೆಂಟ್ ಆಯಿತು ಅಟ್ ದ ಸೇಮ್ ಟೈಮ್ ಎಕನಾಮಿಕಲಿ ವೀಕರ್ ಸೆಕ್ಷನಿನ ಆ ಹತ್ತು ಪರ್ಸೆಂಟ್ ಪೂಲಿಗು ನಿಮಗೆ ಆಕ್ಸೆಸ್ ಇದೆ ಹತ್ತೊಂಬತ್ತು ಪ್ಲಸ್ ಹತ್ತು ಇನ್ ಟೋಟಲ್ ಹತ್ತೊಂಬತ್ತು ಪರ್ಸೆಂಟ್ ಇದೆ ಇದರಲ್ಲಿ ನಿಮಗೆ ಯಾವ ಪ್ರಮಾಣದಲ್ಲಿ ಮೀಸಲಾತಿ ಸಿಗ್ತಿದೆ ಅಂತ ಗೊತ್ತಾಗಬೇಕು ಅಂದರೆ ಅದಕ್ಕೆ ಒಳ ಮೀಸಲಾತಿ ಬೇಕಲ್ಲ ಅದನ್ನ ಮಾಡಿದೆ ಆದರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಬಟ್ ಇನ್ ಜನರಲ್ ನಾವು ನೋಡೋದಾದ್ರೆ ಶಾಹುಲ್ ಹಮೀದ್ ಅವರೇ ನಿಮಗೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಶನ್ ಗೆ ಆಕ್ಸೆಸ್ ಇದೆ ಮುಸ್ಲಿಂ ಸಮುದಾಯಕ್ಕೆ ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೇನೆ ಪ್ಲೀಸ್ ಶಾವು ಅವರು ಕೇಳ್ತಾ ಇದ್ದೇನೆ ಅಲ್ಲ ಶಾವು ಅಮೀದ್ ಅವರೇ ನಾನು ಅದನ್ನೇ ಕೇಳಿದೆ ನಿಮಗೆ ನಿಮಗೆ ಕೇಳ್ತೋ ಇಲ್ವೋ ಮುಸ್ಲಿಂ ಸಮುದಾಯಕ್ಕೆ ಇವತ್ತಿಗೂ ಮೀಸಲಾತಿಯ ವ್ಯವಸ್ಥೆನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೀಸಲಾತಿ ಪಡ್ಕೊಳ್ಳೋ ಅವಕಾಶ ಇದೆ ಈಗ ನೋಡಿ ಸರ್ಕಾರ ಈಗ ಅವಕಾಶಗಳು ಇದೆ ಅಂತೇಳಿ ನಾಲ್ಕು ಪರ್ಸೆಂಟ್ ಟು ಬಿ ಅಲ್ಲಿ ಅದನ್ನ ರದ್ದು ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಈಗ ನೀವು ಏನ್ ಹೇಳ್ತಾ ಇದ್ದೀರಾ ಟೆನ್ ಪರ್ಸೆಂಟ್ ಅಲ್ಲಿ ನಮಗೆ ಇ ಡಬ್ಲ್ಯೂ ಎಸ್ ನಲ್ಲಿ ಅವಕಾಶ ಇದೆ ಅಂತೇಳಿ ಅಲ್ಲಿ ಯಾವ ವರ್ಗ ಹೋಗ್ಬೇಕು ನಿಮ್ಗೆ ಗೊತ್ತಿದೆ ಇ ಡಬ್ಲ್ಯೂ ಎಸ್ ಅಲ್ಲಿ ಯಾರೆಲ್ಲ ಬರ್ತಾ ಇದಾರೆ ಯಾವ ದುಡಿಬೇಕು ಜಮೀನ್ ಇದ್ರೆ ಐದು ಎಕರಕ್ಕಿಂತ ಕಡಿಮೆ ಇರಬೇಕು ಮನೆ ಇದ್ರೆ ಸಾವಿರ ಸ್ಕ್ವೇರ್ ಫೀಟ್ ಕಿಂತ ಕಡಿಮೆ ಇರಬೇಕು ಯಾವ್ದೇ ಸಮುದಾಯ ಯಾವುದೇ ರೀತಿಯಾದ ಮೀಸಲಾತಿ ಒಳಪಡದಂತಹ ಸಮುದಾಯಗಳನ್ನ ಹೇಳ್ಬೇಕು ನೀವು ಅಲ್ವಾ ಅದನ್ನ ಹೇಳ್ಬೇಕಲ್ಲ ನೀವು ಅದ ಒಂದ್ ನಿಮಿಷ ನಾನು ಅದನ್ನೇ ಕೇಳ್ತಾ ಇದೀನಲ್ಲ ಈಗ ಎಜುಕೇಷನಲ್ ಅದಕ್ಕೆ ರಿಲಿಜಿಯಸ್ ಮೈನಾರಿಟೀಸ್ ಇನ್ಸ್ಟಿಟ್ಯೂಷನ್ ಅಂತ ಒಂದು ವಿಶೇಷ ಒಂದು ವಿಶೇಷ ಸಾಧ್ಯತೆ ಕಲ್ಪಿಸಿಕೊಟ್ಟಿದೆ ಸಂವಿಧಾನ ಐ ವಾಂಟ್ ಆನ್ಸರ್ ಫಾರ್ ದೇಮ್ ಅವ್ರಿಗೆ ಕೇಳ್ಕೊಳ್ಳಿ ಈಗ ನೀವು ಮೀಸಲಾತಿನ ಫಿಕ್ಸ್ ಮಾಡ್ಲಿಕ್ಕೆ ಹೊಟ್ರಲ್ಲ ನೀವು ಇವ್ರನ್ನ ತೆಗೆದು ಇನ್ನೊಂದು ಕಡೆ ಆಗ್ತೀರಿ ಏನೇನು ಮಾಡ್ಲಿಕ್ಕೆ ಕೊಡೋದಿಲ್ಲ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ರಿ ಕ್ಯಾಬಿನೆಟ್ ಇನ್ ಸಬ್ ಕಮಿಟಿ ಇಸ್ ಆಥರೈಸ್ಡ್ ಕಮಿಟಿ ಟು ರೆಕಮೆಂಡ್ ದಿಸ್ ಒನ್ ಆರ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕಮಿಷನ್ ಇಸ್ ಆಥರೈಸ್ಡ್ ಟು ಡೂ ದಿಸ್ ಯಾವ ಆಧಾರ ನಾನು ಕೇಳಿದೆ ಯಾವ ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾನ್ ಅಸಿಸ್ಟ್ ದ ಕ್ಯಾಬಿನೆಟ್

ನಾವು ಕ್ಯಾಬಿನೆಟ್ನ ಸಬ್ ಕಮಿಟಿ ಶಿಫಾರಸುಗಳು ತಗೊಂಡು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಸ್ಪಷ್ಟತೆ ಕೊಡಬೇಕು ನೀವು ಸದಾಶಿವ ಆಯೋಗದ ರಿಪೋರ್ಟ್ ಪ್ರಕಾರ ಮಾಡಿದ್ದೀರೋ ಕ್ಯಾಬಿನೆಟ್ ರಿಪೋರ್ಟ್ ಪ್ರಕಾರ ಮಾಡಿದ್ದೀರೋ ಕ್ಯಾಬಿನೆಟ್ ರಿಪ್ರಕಾರ ಮಾಡಿರತಕ್ಕಂಥದ್ದು ಕಾನೂನಿನಲ್ಲಿ ಅವಕಾಶ ಇದೆಯೋ ಯಾವ ಕಾನೂನಲ್ಲಿ ಯಾವ ಸಂವಿಧಾನದ ಅಡಿಯಲ್ಲಿ ಹೇಳಿ ಕೇಳಿ ಅವ್ರನ್ನ ಶಾಹುಲ್ ಅಮೀದ್ ಅವರ ಡಾಕ್ಟರ್ ಬಂದೆ ಶಾಹುಲ್ ಹಮೀದ್ ಅವರೇ ಆತಂಕ ಯಾಕೆ ಆತಂಕ ಯಾಕೆ ಬಿಜೆಪಿ ಮಾಡಿದೆ ಅಂದ ತಕ್ಷಣ ಮುಸ್ಲಿಂ ವಿರೋಧಿನ ಸಹಜವಾದ ಪ್ರಶ್ನೆ ಟು ಬಿ ರದ್ದತಿ ಮಾಡಿಬಿಟ್ಟಿದೆ ಧರ್ಮದ ಆಧಾರದ ಮೇಲೆ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅನ್ನೋದು ಮೊದಲನೇ ಆರ್ಗ್ಯುಮೆಂಟ್ ಅದಕ್ಕೆ ಏನ್ ಹೇಳ್ತೀರಿ ಶಾವು ಹಮೀದ್ ಅವರು ಕೇಳ್ತಾ ಇಲ್ವಾ ನಾನು ಮಾತಾಡೋದು ಈಗ ಈ ಮುಸ್ಲಿಂ ಸಮುದಾಯವನ್ನ ಟು ಬಿ ಇಂದ ರದ್ದತಿಗೊಳಿಸಬೇಕು ಅಂತ ಹೇಳಿ ಅರವಿಂದ್ ಬೆಲ್ಲದವರು ಒಂದು ಫಾರ್ಮುಲಾನೇ ಕೊಟ್ಬಿಟ್ಟಿದ್ರು ಅವತ್ತು ಹೌದು ಈ ರೀತಿ ಆಗುತ್ತೆ ಅಂತ ಪತ್ರ ಬರೆದು ಒಂದು ಬೇಡಿಕೆಯನ್ನು ಇಟ್ಟು ಸರ್ಕಾರದ ಮುಂದೆ ಟು ಬಿನ ಪಂಚಮಸಾಲಿ ಬೇಡಿಕೆಯ ಒಂದು ತೀವ್ರತೆ ಅತಿ ಹೆಚ್ಚಿದ್ದಾಗ ಆ ಸಂದರ್ಭದಲ್ಲಿ ಹೇಗೆ ಮಾಡೋದು ಹೆಂಗೆ ಮಾಡೋದು ಅನ್ನೋದಿದ್ದಾಗ ಇದನ್ನೂ ಒಂದು ಫಾರ್ಮುಲಾ ಕೊಟ್ಟರು ಏನಂತ ಅಲ್ಲಿ ನೋಡಿರಿ ನೀವು ಈ ಥರ ನಾಲ್ಕು ಅಲ್ಲಿದೆ ಒನ್ ಕ್ಯಾಟಗರಿ ಒನ್ನಲ್ಲೂ ಇದೆ ಕ್ಯಾಟಗರಿ ಟೂ ಏನಲ್ಲಿದೆ ಮೊಹಮ್ಮದಿಯಾ ಅಂತ ಬರುತ್ತೆ ಹಿಂಗಿದ್ದಾಗ ಇಷ್ಟೆಲ್ಲ ಇರಬೇಕಾದ್ರೆ ಟು ಬಿ ಜನ್ರಲೈಸ್ಡ್ ಮುಸ್ಲಿಮ್ ರಿಸರ್ವೇಷನ್ ಯಾಕೆ ಬೇಕು ಅನ್ನೋ ಪ್ರಶ್ನೆಯನ್ನು ಕೇಳಿದರು ಅದ್ರ ಜೊತೆಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಇರೋದಾದರೆ ಅದನ್ನ ನೀವು ಯಾಕೆ ಇ ಡಬ್ಲ್ಯೂ ಎಸ್ ಸೇರಿಸಬಾರ್ದು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದರು ಸಲಹೆಯನ್ನು ಕೂಡ ಕೊಟ್ಟಿದ್ರು ಅದ್ರ ತಕ್ಕಂತೇ ಇವತ್ತು ಆಗ್ಬಿಡ್ತಾ ಅನ್ನೋದು ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು ಈಗ ಪತ್ರ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲಿದೆ ನಾನು ಶಾವುಲ್ ಅಮೀದ್ ಅವ್ರಿಗೆ ನನ್ನ ಧ್ವನಿ ಕೇಳ್ತಿದ್ರೆ ಮತ್ತೊಮ್ಮೆ ಕೇಳ್ತೇನೆ ಸರ್ ತೊಂದರೆ ಅಂದರೆ ಆತಂಕ ಯಾಕೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಇ ಡಬ್ಲ್ಯೂ ಎಸ್ ಕ್ವಾಲಿಫೈ ಆಗ್ಬೇಕಂದ್ರೆ ಈ ರೀತಿ ಇದೆ ಆದ್ರೆ ತಾಂತ್ರಿಕ ಅಂಶ ಏನಪ್ಪಾ ಅಂದ್ರೆ ಮೀಸಲಾತಿಯ ವ್ಯವಸ್ಥೆನಲ್ಲಿ ಇಲ್ಲದೇ ಇರುವಂತಹ ಸಮುದಾಯ ಮಾತ್ರ ಇ ಡಬ್ಲ್ಯೂ ಎಸ್ ಅಲ್ಲಿ ಇರೋಕ್ಕಾಗೋದು ಆದ್ರೆ ನೀವು ಆಲ್ರೆಡಿ ಇದ್ದೀರಿ ಇದನ್ನ ಹೇಗೆ ನಿಭಾಯಿಸೋದು ಅದೇನಾ ನಿಮ್ ಪ್ರಶ್ನೆ ಇಲ್ಲ ಇಲ್ಲ ನಿಖಿಲ್ ಇಲ್ಲಿ ನೋಡಿ ಇಲ್ಲಿಗೆ ನಮಗೆ ಆತಂಕ ಏನಿಲ್ಲ ಆತಂಕ ಅನ್ನೋದು ದೂರ ಯಾಕಂತ ಹೇಳಿದ್ರೆ ನಮ್ಗೆ ಸಂವಿಧಾನ ಕೊಟ್ಟಂತ ಹಕ್ಕು ಅದನ್ನ ಮಾತ್ರ ಕೇಳ್ತಾ ಇದೇವೆ ಯಾಕೆ ಮೀಸಲಾತಿ ಯಾಕೆ ಆಯ್ತು ವೀಕ್ಷಕರ ತಿಳುವಳಿಕೆಗಾಗಿ ನನ್ನ ನಾನು ಕೇಳ್ತೇನೆ ಮುಸ್ಲಿಂ ಅನ್ನೋದು ಧರ್ಮನೋ ಅಥವಾ ಅದೊಂದು ಜಾತಿಯೋ ನಾನ್ ಮೊನ್ನೆ ಎಲ್ಲೋದ್ ಒಬ್ರು ಬಹಳ ತಿಳಿದೋನ್ ಹೇಳಿದ್ರು ಇಸ್ಲಾಂ ಅನ್ನೋದು ಧರ್ಮ ಮುಸ್ಲಿಂ ಅನ್ನೋದು ಜಾತಿ ಒಂದಿಷ್ಟೇ ಇಸ್ಲಾಂ ಅನ್ನೋದು ಧರ್ಮ ಮುಸ್ಲಿಂ ಅನ್ನೋದು ಜಾತಿ ಆದ್ರಿಂದ ಇಲ್ಲಿ ಮುಸ್ಲಿಂ ಎನ್ನುವಂತ ಕ್ಯಾಟಗರಿಯಲ್ಲಿ ಧರ್ಮನ್ ತರಲಿಕ್ಕೆ ಆಗೋದಿಲ್ಲ ಇಸ್ಲಾಂ ಅನ್ನೋದು ಧರ್ಮ ಆಗಿರೋದ್ರಿಂದ ಮುಸ್ಲಿಂ ಅನ್ನೋದು ಧರ್ಮ ಆಗೋದಿಲ್ಲ ಆದ್ರಿಂದ ಇಲ್ಲಿಗೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಯಾಕೆ ಇಲ್ಲಿ ಮೀಸಲಾತಿ ತರಲಾಗಿದೆ ಶಿಕ್ಷಣ ಉದ್ಯೋಗ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಇರುವಂತಹ ಅವಲಂಬನೆಗಳು ಇದೆಲ್ಲದರಲ್ಲೂ ಕೂಡ ಯಾವ ಸಮುದಾಯ ಹಿಂದಿ ಇರುತ್ತೆ ಅವರನ್ನು ಮೇಲೆತ್ತು ದೃಷ್ಟಿಯೇ ಮೀಸಲಾತಿಯನ್ನು ತರಲಾಗುತ್ತೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಂದಂತಹ ಮಿಲ್ಲರ್ ಸಮಿತಿಯ ವರದಿ ಅದೇ ರೀತಿಯಲ್ಲಿ ನಾಗನಗೌಡ ವರದಿ ಅದೇ ರೀತಿಯಲ್ಲಿ ಚಿನ್ನಪ್ಪ ರೆಡ್ಡಿ ವರದಿ ಸ್ವಾಮಿ ಅವರ ವರದಿ ಸಾಚಾರ ವರದಿ ಮಂಡಲ ವರದಿ ಸಮೀಕ್ಷೆಗಳಲ್ಲಿ ಮುಸ್ಲಿಂ ಸಮುದಾಯವನ್ನ ಬ್ಯಾಕ್ವರ್ಡ್ ಅಂತಾನೆ ವರ್ಗೀಕರಣ ಮಾಡಲಾಗಿತ್ತು ಎಲ್ಲಾ ಕಡೆಗಳಲ್ಲೂ ಕೂಡ ಬಂದಂತ ವರದಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತಾನೆ ಬಂದಿರೋದು ಹಿಂದುಳಿದ ವರ್ಗ ಅಂತಾನೆ ಬಂದಿರೋದು ಎಲ್ಲಾ ವರದಿಗಳ ಸಮಿತಿಗಳ ವರದಿ ಕೂಡ ಮುಸ್ಲಿಂ ಸಮುದಾಯ ಸಮುದಾಯವನ್ನು ಹಿಂದುಳಿದ ವರ್ಗ ಬ್ಯಾಕ್ವರ್ಡ್ ಕ್ಲಾಸ್ ಅಂತಾನೆ ಹೇಳಿರೋದು ಹೀಗೆ ಹೇಳಿರುವಾಗ ಈ ಮೀಸಲಾತಿ ವ್ಯವಸ್ಥೆಯನ್ನು ರದ್ದು ಮಾಡುವಂತ ಒಂದು ವ್ಯವಸ್ಥೆಗೆ ಈಗಿನ ಸರ್ಕಾರ ಹೊರಟಿರುವುದಾದ್ರೆ ಯಾಕೆ ಅದು ಈ ಚುನಾವಣೆ ಸಂದರ್ಭದಲ್ಲಿ ಹೊರಟಿರುವಾಗ ಇಲ್ಲಿ ನೀವು ಕೇಳಿದ್ರೆ ಆತಂಕ ಯಾಕೆ ಆತಂಕ ಇಲ್ಲ ಇವತ್ತು ದೇಶದಲ್ಲೂ ರಾಜ್ಯದಲ್ಲೂ ಅತ್ಯಂತ ತುಳುತಕ್ಕೆ ಒಳಪಡುತ್ತಿರುವಂತಹ ಒಂದು ಸಮುದಾಯ ಅದು ಮುಸ್ಲಿಂ ಸಮುದಾಯ ಪ್ರತಿಯೊಂದು ವರ್ಗದಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಮೀಸಲಾತಿಯನ್ನು ಕಟ್ಟು ಮಾಡಿದ್ರು ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಅಲ್ಲೂ ಕೂಡ ಹಸ್ತಕ್ಷೇಪ ಮಾಡಿದ್ರು ವ್ಯವಹಾರಗಳಲ್ಲೂ ಕೂಡ ಹಸ್ತಕ್ಷೇಪ ಮಾಡಿದ್ರು ಈಗ ಮೀಸಲಾತಿ ಅಂತ ಬೆಳೆಸುವಂತಹ ವಿಷಯಗಳು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಟ್ಟಾರೆಯಾಗಿ ದೇಶವನ್ನು ನಾವು ಸಮೀಕ್ಷೆ ಮಾಡಿ ನೋಡುವಾಗ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಕೆಲವೊಂದು ವಿಷಯಗಳನ್ನ ಇಲ್ಲಿ ಸಮುದಾಯದ ಮೇಲೆ ಇವತ್ತು ಕೊಡಲಿ ಏಟು ಬಿಡುವಂತ ಕೆಲಸಗಳನ್ನು ಮಾಡ್ತಾ ಇದೆ ನಮಗೆ ಇಲ್ಲಿ ಪಕ್ಷ ಪಾರ್ಟಿ ವಿಷಯದಲ್ಲಿ ಮಾತಾಡ್ತಾ ಇಲ್ಲ ಒಂದು ದೇಶ ಒಂದು ರಾಜ್ಯ ಅಂದ ಮೇಲೆ ಇಲ್ಲಿ ಸರ್ವೇ ಜನ ಸುಖಿನೋಬವಂತು ಎಲ್ಲರೂ ಕೂಡ ಸುಖವಾಗಿ ಮಾಡಬೇಕೆನ್ನುವುದು ಸಮಾಜದ ಕಟ್ಟಕಳೆಯ ವ್ಯಕ್ತಿಗೂ ಕೂಡ ಈ ಸರ್ಕಾರದ ಯೋಜನೆಗಳು ತಲುಪಬೇಕೆನ್ನುವುದು ಇಲ್ಲಿಯ ರಾಷ್ಟ್ರ ರಾಜ್ಯದ ಸರ್ಕಾರಗಳಂತ ದೊಡ್ಡ ದೊಡ್ಡ ಜವಾಬ್ದಾರಿಯಾಗಿದೆ ಹೀಗಿರುವಾಗ ಇಲ್ಲಿ ಜಾತಿ ಯಾಕೆ ಇಲ್ಲಿ ಧರ್ಮಗಳು ಯಾಕೆ ಕೊಟ್ಟಂತ ಮೀಸಲಾತಿಯನ್ನು ಅದನ್ನ ಕಸಿದುಕೊಂಡು ಇಲ್ಲಿ ಹಾಗಾದ್ರೆ ಮುಸಲ್ಮಾನರು ಶಿಕ್ಷಣದಲ್ಲೂ ಉದ್ಯೋಗದಲ್ಲಿ ಎಲ್ಲದರಲ್ಲೂ ಕೂಡ ಮೇಲ್ಸ್ತರಕ್ಕೆ ಹೋಗಿದ್ದಾರೆ ಎಲ್ಲರೂ ಕೂಡ ಇವತ್ತು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ವರದಿ ಕೊಟ್ಟವರು ಯಾರು ಯಾರು ವರದಿಯನ್ನು ಕೊಟ್ಟವರು ಕರೆಕ್ಟ್ ಇದೆ ನಾನು ಆಗ್ಲೂ ಕೇಳಿದೆ ಕ್ಯಾಟಗರಿ ಒನ್ ಟೂ ಎ ಅತಿ ಹಿಂದುಳಿದ ವರ್ಗದ ಕ್ಯಾಟಗರಿಗಳಿವು ಆಯ್ತಾ ಮೋಸ್ಟ್ ಬ್ಯಾಕ್ವರ್ಡ್ ಇದ್ ಮುಸ್ಲಿಂ ಸಮುದಾಯದ ಒಂದಷ್ಟು ಜಾತಿಗಳಿದ್ದಾವೆ ನಡಾಫ ಪಿಂಜಾರಾ ರೈಟ್ ಅದಾದ ನಂತರ ಎಷ್ಟಿದೆ ಫಿಫ್ಟೀನ್ ಪ್ಲಸ್ ಫೋರ್ ನೈನ್ಟಿ ಪರ್ಸೆಂಟ್ ಈಗ ಆಗಲೇ ನಿಮಗೆ ಆಕ್ಸೆಸ್ ಇರುವಂತದ್ದು ಪ್ರಶ್ನೆ ಕೇಳ್ತಿರ ಹೇಳಿ ಹೇಳಿ ಯಾವ ವರ್ಗಕ್ಕೆ ಯಾವ ವರ್ಗದಲ್ಲಿ ಈ ಮೀಸಲಾತಿಯನ್ನ ಪ್ರಾಕ್ಟಿಕಲ್ ಆಗಿ ತರಲಾಗಿದೆ ಅದಕ್ಕೆ ಇದು ಪ್ರಾಕ್ಟಿಕಲ್ ಆಗಿ ಆಗ್ಬೇಕು ಅಂದ್ರೆ ಒಳ ಮೀಸಲಾತಿ ಬೇಕೋ ಬೇಡವೋ ಅಂದ್ರೆ ಈಗ ಹದಿನೈದು ಪರ್ಸೆಂಟ್ ಅಲ್ಲಿ ನಾನು ಇದ್ದೀನಿ ನೀವು ಇದೀರಿ ನಾಗರಾಜ್ ಅವರು ಇದ್ದಾರೆ ಡಾಕ್ಟರ್ ತೇಜಸ್ವಿನೂ ಇದ್ದಾರೆ ಅಶ್ವಿನೂ ಇದ್ದಾರೆ ಯಾರ್ಯಾರಿಗೆ ಎಷ್ಟು ಟೆಸ್ಟ್ ಬರಬೇಕು ಅಂತ ನಿರ್ಧಾರ ಮಾಡೋದು ಯಾರು ಇಲ್ಲಿ ನಿಮಗೆ ನಿಮಗೆ ನೀವು ನೀವು ಜಬರ್ದಸ್ತಾಗಿದ್ದೀರಿ ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಆ ಹದಿನೈದು ಪರ್ಸೆಂಟ್ ಅಲ್ಲಿ ಹತ್ತು ಪರ್ಸೆಂಟ್ ನೀವೇ ತಗೊಂಡ್ಬಿಟ್ರೆ ಇನ್ನು ಐದು ಪರ್ಸೆಂಟ್ ಅಲ್ಲಿ ನಾವು ನಾಲ್ಕು ಜನ ಇರ್ಬೇಕಾ ಈ ನಿರ್ಧಾರ ಯಾವ ಆಧಾರದ ಮೇಲೆ ಆಗ್ಬೇಕು ಸ್ವಾವಲಂಬಿದವ್ರೆ ಇದು ಒಳ ಮೀಸಲಾತಿ ತಾನೇ ಸಾಧ್ಯ ಟುಬಿಯಲ್ಲಿರುವಂತಹ ನಾಲ್ಕು ಪರ್ಸೆಂಟ್ ಅನ್ನ ಸರ್ಕಾರ ತೆಗೆದು ಹಾಕಿದ್ರ ಉದ್ದೇಶ ಏನಾಗಿತ್ತು ಈ ಕ್ವಶನ್ ಉತ್ತರವನ್ನ ಸಂಬಂಧಪಟ್ಟ ಕೊಡ್ಲಿ ಮೀಸಲಾತಿ ತೆಗಿಬೇಕಾದ ಅವಶ್ಯಕತೆ ಕೇಳಿ ಸಂವಿಧಾನ ಹೇಳುತ್ತೆ ಜನಸಂಖ್ಯೆಗೆ ಅನುಗುಣವಾದಂತ ಮೀಸಲಾತಿ ವ್ಯವಸ್ಥೆ ಇರಬೇಕು ಏನಿದೆ ಜನಸಂಖ್ಯೆ ಅನುಗುಣ ಇಲ್ಲಿ ಮುಸ್ಲಿಂ ಸಮುದಾಯದ್ದು ಟ್ವೆಲ್ ಪಾಯಿಂಟ್ ನೈನ್ ಪರ್ಸೆಂಟ್ ಕರೆಕ್ಟ್ ಲೆಟ್ಸ್ ಪರ್ಸೆಂಟ್

ಇಲ್ಲ 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 ಈಗ ಒಕ್ಕಲಿಗ ಸಮುದಾಯ ಕೇಳಿದೆ ಒಕ್ಕಲಿಗ ಸಮುದಾಯ ಕೇಳಿದೆ ನಾವು ಹನ್ನೆರಡ್ ಪರ್ಸೆಂಟ್ ಜನಸಂಖ್ಯೆ ಇದ್ದೀವಿ ನಮಗ್ ಕೊಡಿ ಇಷ್ಟು ಲಿಂಗಾಯತ ಸಮುದಾಯ ಕೇಳಿದೆ ನಾವು ಹದಿನಾರು ಪರ್ಸೆಂಟ್ ಇದ್ದೀವಿ ನಮಗಷ್ಟು ಕೊಡಿ

ನಿಜವಾಗ್ಲೂ ಬಿ ಜೆ ಪಿ ಸರ್ಕಾರ ದಿಟ್ಟ ಕ್ರಮ ಕೈಗೊಂಡು ಸದುದ್ದೇಶದಿಂದ ನಾವು ಯಾರ ವಿರುದ್ಧ ಅಲ್ಲ ಮುಸಲ್ಮಾನರ ವಿರುದ್ಧ ಅಲ್ಲ ಅವರಿಗಿಂತ ಕಡುಬಡತನದಲ್ಲಿರ್ತಕ್ಕಂತಹ ಹಿಂದುಳಿದಿರ್ತಕ್ಕಂಥ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಇರ್ತಕ್ಕಂಥವರಿಗೆ ನ್ಯಾಯ ಕೊಡಬೇಕು ಇರೋದು ಇಷ್ಟೇ ನಮ್ಮ ಹತ್ರ ಅದನ್ನೆಲ್ಲರಿಗೂ ಹಂಚಬೇಕಲ್ಲ ಆ ದಿಟ್ಟ ನಿರ್ಧಾರವನ್ನು ಬಿ ಜೆ ಪಿ ಸರ್ಕಾರ ಕೈಗೊಂಡಿದೆ ಡಿಬೇಟ್ ಆಗ್ಲಿ ಅವ್ರಿಗೆ ಆತರ ಅತೃಪ್ತಿಗಳಿದ್ರೆ ಆತರ ಒಂದಂತೂ ನಿಜ ನಾನು ಇವ್ರಿಗೆ ನಮ್ಮ ಚಿಂತಕರಿಗೆ ಹೇಳಕ್ ಇಷ್ಟಪಡ್ತೀನಿ ಟಾರ್ಗೆಟ್ ನಮ್ಗೆ ಏನಕ್ಕೆ ಟಾರ್ಗೆಟ್ ಈಗ ಸಮಾಜ ಏನು ಅಂದ್ರೆ ಧರ್ಮೆಂಗಿದ್ರು ಮುಸ್ಲಿಂ ವೋಟ್ ಮೇಲೆ ಡಿಪೆಂಡ್ ಆಗಲ್ಲ ನಿಮ್ ಕೆಲವು ನಾಯಕರು ಹೇಳ್ತಾರೆ ನನಗ್ ಮುಸ್ಲಿಂ ವೋಟೇ ಬೇಡ ಅಂತ ಅಂತ ಹೇಳಿಕೆಗಳ ಬೆನ್ನಲ್ಲಿ ಇಂತ ನಿರ್ಧಾರ ನನ್ನ ಕೋರಿಕೆ ಇಷ್ಟೇ ದಯಮಾಡಿ ನೋಡಿ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಬಂದ ಮೇಲೆ ಆಗ್ಲಿ ನೀವು ಯಾರ್ದೋ ಒಬ್ಬ ವ್ಯಕ್ತಿಯ ಮಾತನ್ನ ಮೋದಿಯವರ ಮೋದಿಯವರ ನಿಲುವುಗಳೇನಿದೆ ಇಡೀ ಪ್ರಪಂಚದಾದ್ಯಂತ ಮುಸಲ್ಮಾನ ರಾಷ್ಟ್ರಗಳನ್ನೂ ಇನ್ಕ್ಲೂಡಿಂಗ್ ನಮ್ಮ ವ್ಯವಹಾರ ಹೇಗಿದೆ ಅದ್ರ ಮೇಲೆ ನೋಡಿ ನಮ್ಮ ವ್ಯಾಪಾರ ವ್ಯವಹಾರ ಅವರ ಜೊತೆಗೆ ಅಭಿವೃದ್ಧಿ ಕೆಲಸಗಳಲ್ಲಿ ನಾವೇನು ಅಲೋಕೇಶನ್ಸ್ ಮಾಡ್ತಾ ಇದೀವಿ ದಯವಿಟ್ಟು ಅದರ ಮೇಲೆ ಏನು ಬೇಕಾದ್ರೂ ಲೆಕ್ಕಾಚಾರ ಹೇಳಿ ನಾನು ಅದನ್ನ ಡಿಬೇಟ್ ಮಾಡೋದಕ್ಕೆ ಸಿದ್ಧಳಿದ್ದೇನೆ ನಾನು ಹೇಳ್ತಕ್ಕಂಥದ್ದು ಚಿನ್ನಪ್ಪ ರೆಡ್ಡಿ ವರದಿ ಬಂದಾಗ ಒಕ್ಕಲಿಗರ ಬಗ್ಗೆ ಮಾತಾಡಿದ್ದಕ್ಕೆ ಯಾರು ಭೂಮಿಯನ್ನೇ ನಂಬಿ ಪಾಪ ಅವನು ಇನ್ನೋಸೆಂಟ್ ರೈತ ಒಕ್ಕಲಿಗರು ಕೃಷಿಯನ್ನೇ ನಂಬಿರ್ತಕ್ಕಂಥವ್ರು ಮಳೆ ಬರಲಿ ಚಳಿ ಬರಲಿ ಅವ್ರಿಗೆ ಬಾಯಿಲ್ಲ ವಿದ್ಯಾಭ್ಯಾಸದಲ್ಲೂ ಹಿಂದೆ ಉಳಿದಿದ್ದೀವಿ ಪ್ರತಿಯೊಂದರಲ್ಲೂ ಹಿಂದೆ ಆದ್ರೆ ಅವರು ಸಂಯಮದಿಂದ ಬಂದರು ಬಾಲಗಂಗಾಧರನಾಥ್ ಇವತ್ತು ನಮ್ಮ ಏನು ದಿವಂಗತ ಬಾಲಗಂಗಾ ಶ್ರೀಗಳ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಜಾಗೃತಿ ಕಾರ್ಯಕ್ರಮವನ್ನ ಮಾಡಿದ್ದೀನ ಯಾವತ್ತು ಬೀದಿಗೆ ಬರೋ ಜನ ಅಲ್ಲ ಅವನು ನಮ್ಮ ಕುವೆಂಪು ಏನು ಹೇಳ್ತಾರೆ ರಾಜ್ಯಗಳು ಉರುಳೋಗ್ಲಿ ಏನೇ ಮಾಡಿ ಅವನ ಪಾಡಿಗೆ ಅವನು ಉಳುವಂಥ ಸಮಾಜ ಇವತ್ತು ಅವರು ಕೂಡ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಡವಾ ಅವರ ಮಕ್ಕಳಿಗೆ ಯಾವುದೇ ಕ್ಷೇತ್ರದಲ್ಲಿ ರಿಸರ್ವೇಷನ್ ಬೇಡವಾ ಇನ್ನು ಎಷ್ಟು ದಿನ ಕಾಯಬೇಕು ಅಥವಾ ಲಿಂಗಾಯಿತರು ನಾನು ಹೇಳೋದು ನೀವು ಹನ್ನೆರಡು ಪರ್ಸೆಂಟು ಹದಿನಾರು ಪರ್ಸೆಂಟ್ ಹೇಳಿದ್ರಿ ಈಗ ನಮ್ಮ ಲೆಕ್ಕಾಚಾರದ ಪ್ರಕಾರ ಹದಿನೈದು ಪರ್ಸೆಂಟ್ ಕಲಿಗಸ್ ಬರ್ತಾರೆ ಹದಿನೇಳು ಪರ್ಸೆಂಟ್ ಲಿಂಗಾಯತರು ಬರ್ತಾರೆ ನಾನು ಮುಸಲ್ಮಾನರು ಕೊಡೋ ತಪ್ಪಲ್ಲ ತಾವೇ ಹೇಳಿಬಿಟ್ಟಿದ್ದೀರಿ ಬೇರೆ ಕಡೆ ಆಕ್ಸಸ್ ಇದೆ ನೀವು ಎಲ್ಲಿ ಬೇಕಾದ್ರೆ ಎ ಟಿ ಕಾರ್ಡ್ ಹಾಕ್ಬೋದು ಏನು ತುಷ್ಟೀಕರಣದ ಭಾಗವಾಗಿ ಆ ಸಮಾಜ ತಪ್ಪು ಅಂತ ಹೇಳಲ್ಲ ರಾಜಕಾರಣಿಗಳು ಮಾಡಿರ್ತಕ್ಕಂಥದ್ದು ಒಂದ್ಸಲ ನೀವು ಜಾಸ್ತಿ ಮೃಷ್ಟಾನವನ್ನ ಕೊಟ್ಟು ಕೊಟ್ಟು ಕಿತ್ಕೊಂಡ್ಬಿಟ್ರೆ ಬಹಳ ತಪ್ಪಾಗುತ್ತೆ ರದ್ದತಿ ಮಾಡಿದೀರಲ್ಲ ನೀವು ಯಾಕೆ ಜಾಸ್ತಿ ಮಾಡಿದ್ರಿ ಅಂತ ಕೇಳೋದು ಪ್ರಶ್ನೆ ಬೇರೆ ರದ್ದತಿ ಮಾಡೋದಕ್ಕೆ ಆಧಾರ ಏನು ಅಂತ ಕೇಳ್ತಾರೆ ನ್ಯಾಷನಲ್ ಪಾರ್ಟಿ ಆಗಿ ಫಸ್ಟ್ ಆಫ್ ಆಲ್ ಇಡೀ ಈ ಒಂದು ದಲಿತ ಸಮಾಜ ಇದೆಯಲ್ಲ ಪೊಲಿಟಿಕಲಿ ಬ್ಯಾಕ್ವರ್ಡ್ ಆರ್ಥಿಕವಾಗಿ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಶೈಕ್ಷಣಿಕವಾಗಿ ಬ್ಯಾಕ್ವರ್ಡ್ ನಿಮ್ಮ ಮೇಜರ್ ವೋಟ್ ಬ್ಯಾಂಕ್ ಇವತ್ತಿಷ್ಟು ವರ್ಷ ಏಳು ದಶಕ ಈ ದೇಶದಲ್ಲಿ ಆಳ್ಬೇಕಾದ್ರೆ ಮುಖ್ಯವಾದ ಬೆನ್ನೆಲುಬು ದಲಿತ ವರ್ಗಗಳು ನಾವು ಮಾಡ್ಬೇಕಾಗಿರೋ ಕೆಲಸವನ್ನ ನೀವು ಯಾವತ್ತೂ ಮಾಡಬೇಕಾಗಿತ್ತು ಈ ಅನ್ಯಾಯ ಇವತ್ತಿನ ತನಕ ಯಾಕೆ ಬಂತು ಇವತ್ತು ನೋಡಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಎಡ ಒಳ ಮೀಸಲಾತಿ ಬಗ್ಗೆ ಬಂದಿದ್ರು ಹೇಳ್ತಾ ಇದೀನಿ ನಾನು ಗೋವಿಂದ ಕಾರಜ್ ರಾಜಕೀಯವಾಗಿ ಇವತ್ತು ನಮ್ಮ ಪ್ರಭು ಚವ್ಹಾಣು ಮಿನಿಸ್ಟರ್ ಆಗಿದ್ದಾರೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ನಾವು ರಾಜಕೀಯವಾಗಿ ಅವರಿಗೆ ಶಕ್ತಿ ಏನ್ ಕೊಟ್ಟಿದ್ದೀವಿ ಆರ್ಥಿಕವಾಗಿ ಶಕ್ತಿ ಕೊಟ್ಟಿದ್ದೀವಿ ಇವತ್ತು ಈ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಶಕ್ತಿ ತುಂಬ ಕರ್ತವ್ಯ ನಮ್ಮ ಮೇಲಿತ್ತು ಚುನಾವಣೆ ಟೈಮಲ್ಲಿ ಎಸ್ಕೇಪ್ ಆಗ್ತಾ ಇದ್ರು ನಿಖಿಲ್ ನಮ್ಮ ಮುಖ್ಯಮಂತ್ರಿಗಳು ದಿಟ್ಟತನದಿಂದ ನಮ್ಮ ಬಿ ಎಸ್ ಇರ್ಬೋದು ನಮ್ಮ ಇಡೀ ನಾಯಕತ್ವ ಕೇಂದ್ರದ ಹೈಕಮಾಂಡ್ ಇರ್ಬೋದು ಮೋದಿ ಅವರು ಇರ್ಬೋದು ಅಮಿತ್ ಶಾ ಇರ್ಬೋದು ನಾವು ಒಂದು ಒಳ್ಳೆಯ ಕ್ರಮವನ್ನು ತಗೊಂಡಿದ್ದೀವಿ ದಯವಿಟ್ಟು ದೊಡ್ಡ ಹೃದಯ ಇದ್ರೆ ಸ್ವಾಗತ ಮಾಡಿ ಕೊರತೆಗಳಿದ್ರೆ ನಿಮ್ಮ ನಿಮ್ಮ ಅಹವಾಲನ್ನು ನಾವು ಕೇಳಿಸ್ಕೊತೀವಿ ನೀವೊಂದು ಪೊಲಿಟಿಕಲ್ ಪಾರ್ಟಿ ತಪ್ಪೇನೇ ಇಲ್ಲ ಇವತ್ತು ಈಗ 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 ನಂಬರ್ಸ್ ನಂಬರ್ಸ್ ಅಷ್ಟೇ ಕಾರಣ ಆಕ್ಸೆಸ್ ಇತ್ತು ಅವ್ರಿಗೆ ಬೇರೆ ಬೇರೆ ವರ್ಗಗಳಲ್ಲಿ ಆಕ್ಸೆಸ್ ಇದೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಟೂ ಬಿಜೆಪಿ ಸಂಪನ್ಮೂಲ ಎಲ್ಲರಿಗೂ ಕೊಡ್ಬೇಕು ಸ್ಟೇಟ್ ಇಸ್ ಎ ಮದ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ನಮ್ಮ ಕರ್ತವ್ಯ ಅದು ಬೇರೆಯವರನ್ನ ಶತಶತಮಾನಗಳ ಕಾಲ ಅವರನ್ನ ಕತ್ಲಲ್ಲಿಟ್ಟಿದೀವಿ ನಾವು ನ್ಯಾಯ ಕೊಡಬೇಕು ನಾವು ಪ್ರಾಮಾಣಿಕವಾಗಿ ನಮ್ಮ ಹತ್ರ ಒಂದು ವ್ಯವಸ್ಥೆನಲ್ಲಿ ಮಾಧುಸ್ವಾಮಿ ಅವರ ಒನ್ ಆಫ್ ದ ಬೆಸ್ಟ್ ಫೈನಾನ್ಷಿಯಲ್ವಾ ಸರ್ ಬಿಜೆಪಿ ಹೇಳಿದ್ರು ಇವಾಗ್ಲೂ ನಾವೆಲ್ಲರೂ ಸ ಕರ್ನಾಟಕ ಜನತೆ ಕೇಳ್ತಿರೋದು ನೀವು ಮಾಡಿರೋದು ಅಲ್ಪಸಂಖ್ಯಾತರಿಗೆ ಮೋಸ ಮತ್ತು ಆರ್ಥಿಕವಾಗಿ ಹಿಂದುಳಿದದಿರ ಅಂತ ನೀವು ಅವ್ರನ್ನ ಬಣ್ಣಿಸ್ಲಿಕ್ಕೆ ಹೋಗಿ ಎಲ್ಲೋ ಮೀಸಲಾತಿನ ದುರ್ಬಲಗೊಳಿಸ್ಲಿಕ್ಕೆ ಮಾಡ್ತಿದ್ದೀರಾ ಟು ಬಿ ಎನ್ನಕ್ಕೆ ರದ್ದು ಮಾಡಿದ್ರಿ ನೀವು ಅಲ್ಪಸಂಖ್ಯಾತರನ್ನ ಬಿಟ್ಟು ಅದನ್ನು ತಗೊಂಡು ಎರಡೆರಡು ಪರ್ಸೆಂಟು

ಅವೈಜ್ಞಾನಿಕವಾಗಿ ಮಾಡದ್ ಏನಿತ್ತು ರಾತ್ರರಾತ್ರಿ ಈಗ ತುಷ್ಟೀಕರಣ ಅಲ್ಲ ನೀವು ಇವಾಗ ವಾಪಸ್ ಬಂದ್ರೆ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಏನ್ ಕೊಟ್ಟಿದೆ ಅದನ್ನ ತೆಗಿತೀರಿ ಟೂ ಬಿ ಟೂ ಬಿ ಟೂ ಬಿ ಅನ್ನ ಮರು ನಿರ್ಮಾಣ ಮಾಡ್ತಿರಿ ಹೇಳ್ತಾರೆ ನಿಮಿಷ ಮರು ನಿರ್ಮಾಣ ಮಾಡಿ ಒಂದ್ ನಿಮಿಷ ಪ್ರಶ್ನೆ ಕೇಳ್ತೀನಿ ಒಂದು ನಿಮಿಷ ಈಗ ಈಗ ರಾಜಕೀಯವಾಗಿ ಮಾತಾಡ್ಬಿಡೋಣ ಇವತ್ತಿನ ಸರ್ಕಾರಕ್ಕೆ ಬಿಸಿ ತುಪ್ಪ ಅಲ್ಲ ಆಕ್ಚುಲಿ ಮುಂದೆ ಬರುತ್ತಲ್ಲ ಸರ್ಕಾರ ಅದು ನಿಮ್ದು ಆಗಿರ್ಬೋದು ನಿಮ್ದು ಆಗಿರ್ಬೋದು ನಿಮ್ದು ಆಗಿರ್ಬೋದು ಮುಂದಿನ ದಿನಗಳಲ್ಲಿ ನಿಜವಾದ ಸವಾಲ್ ಇರೋದಲ್ಲಿ ನಿರ್ಧಾರ ಮಾಡೋದಲ್ಲ ಮುಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರ್ತದೆ ಈ ಸವಾಲ್ನ ಎದುರಿಸ್ಲಿಕ್ಕೆ ತಾಕತ್ತಿರತಕ್ಕಂಥ ಹೇಳಿ ಮುಂದಿನ ಸರ್ಕಾರ ಬರೋದು ಕಾಂಗ್ರೆಸ್ ಶತಸಿದ್ಧ ಶತ ಸಿದ್ಧ ಮರು ನಿರ್ಮಾಣ ಇನ್ನೇ ಇಡರ್ಸದಲ್ಲಿ ಏನು ರಿಪೇರಿ ಮಾಡಿದ್ರಿ ಐ ನೋ ವಾಟ್ ಟು ಡೂ ಐ ಹ್ಯಾವ್ ಗನ್ ಅಬೌಟ್ ದ ಕಾಂಗ್ರೆಸ್ ಐ ಜ್ಞಾನ ಮಾತಾಡೋಣ ಬಡಾ ಬಡಾ ಮೀಸಲಾತಿ ನೀವು ನರ್ಡ್ ಕಂಟ್ರೋಲ್ ಮಾಡಿ ಲೈಮ್ ತರ ಕೇಳಿ ನಾನು ಉತ್ತರ ಕೊಡ್ತೀನಿ ನಾಗರಾಜ್ ಅಂತ ಉತ್ತರ ಕೊಡ್ತೀನಿ ಶುರುವರಿಂಶ ಐ ವಿಲ್ ಟಾಕ್ ಸಲಹದಾಗಿ ತರ ಕೇಳಬೇಡಿ ಡಾಕ್ಟರ್ ಸರ್ ಅವರು ಹೇಳ್ತಾರೆ ಆನ್ಸರ್ ಮೇಡಂಸ್ ಕ್ವೆಶ್ಚನ್ ಹಾ ಮೇಡಂ शी इज ಪಾರ್ಲಿಮೆಂಟ್ मेंबर ಆಗಿದ್ರು ಸರ್ ವೆರಿ ಸಿಂಪಲ್ ಆ ಬಡಾ ಮೀಸಲಾತಿಯಲ್ಲಿ ಸಾಮಾಜಿಕ ನ್ಯಾಯ ಇದೆಯೋ ಇಲ್ಲೋ ಹೇಳಿ ಒಳ ಮೀಸಲಾತಿ ಮೀಸಲಾತಿ ಎಲ್ಲ ಮಾಡೋಣ ಟೂ ಬಿ ಸ್ಟಾರ್ಟ್ ಮಾಡೋಣ ಫೋರ್ ಪರ್ಸೆಂಟ್ ಇದ್ದಂತದ್ದು ತೆಗೆದಕ್ಕೆ ಕಾರಣ ಯಾವುದು ಯಾವ್ದು ಬೇಸ್ ಕೇಳಿದೆ ಅದಕ್ಕೆ ಬಿಜೆಪಿ ಆಡಳಿತ ಪಕ್ಷ ಉತ್ತರ ಕೊಡಬೇಕಾಯಿತು ಪಲಾಯನವಾದ ಮಾಡಿರ್ತಕ್ಕಂಥದ್ದು ಸತ್ಯ ನಿಜಾನ ಇಲ್ವೋ ಆಯ್ತು ನಾನು ಕೇಳಿದಿನಿ ಪ್ರಶ್ನೆ ಉತ್ತರ ಇಲ್ವೋ ನಾನ್ ಕೇಳಿದೀನಿ ಕೊಡ್ಲಿಲ್ಲ ಅವ್ರ ಉತ್ತರ ಕೊಡ್ಲಿಲ್ಲ ಇವತ್ತು ನಿಮಿಷ ತಗೊಳ್ಳೋದಕ್ಕೆ ಹತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿ ಇದೆ ಅಂತ ಹೇಳ್ತೀವಿ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಅತಿ ಹಿಂದುಳಿದ ವರ್ಗ ಅಂತ ಕ್ಯಾಟಗರಿ ಒನ್ ಆ್ಯಂಡ್ ಟೂ ಇರಿ ಎರಡು ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಟಗರಿ ಒನ್ನಲ್ಲಿರ್ತಕ್ಕಂಥ ತೊಂಬತ್ತೇಳು ಜಾತಿಗಳು ಮತ್ತು ಮುನ್ನೂರ ಎಪ್ಪತ್ತಾರು ಉಪಜಾತಿಗಳು ಅದರಲ್ಲಿ ನಲವತ್ತಾರು ಜಾತಿಗಳು ಅಲೆಮಾರಿಗಳು ಅವ್ರಿಗೆ ಇರ್ತಕ್ಕಂಥ ಪರ್ಸೆಂಟ್ ಎಷ್ಟು ಅಣ್ಣ ನಾಲ್ಕಲ್ವಾ ನಾಲ್ಕೇ ಪರ್ಸೆಂಟ್ ಅಣ್ಣ ಇರೋ ನಾಲ್ಕೇ ಕೇಳಿ ಹೇಳಿ ನಾಲ್ಕೇ ಪರ್ಸೆಂಟ್ ಅಣ್ಣ ಆ ನಾಲ್ಕು ಪರ್ಸೆಂಟಲ್ಲಿ ನೀವು ಮುಸಲ್ಮಾನರ ಬಗ್ಗೆ ಹೇಳಿದ್ರಲ್ಲ ಈಗ ಮಾತಾಡ್ತಾ ಮಾತಾಡ್ತಾರೆ ಹೇಳಿದ್ರಲ್ಲ ಯಾವುದು ಪಿಂಜಾರ ನದಾ ಹದಿಮೂರು ಜಾತಿಗಳು ಎಂಟು ಹದಿಮೂರು ಜಾತಿಗಳು ಕೇಳಿ ಕ್ಯಾಟಗರಿ ಒನ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬರ್ತಕ್ಕಂತಹ ಹದಿಮೂರು ಜಾತಿಗಳಿವೆ ಆಯ್ತು ಆ ಹದಿಮೂರು ಜಾತಿಗಳ ಜೊತೆಗೆ ಆ ತೊಂಬತ್ತೇಳು ವಿಚಾರಗಳು ಹೇಳಿದ್ನಲ್ಲ ನಾನು ಉಪಜಾತಿಗಳು ಹೇಳಿದ್ನಲ್ಲ ಎಷ್ಟು ನೂರಾರು ಈಗ ನೂರಾರು ಜಾತಿಗಳ ಜೊತೆಯಲ್ಲಿ ನಾಲ್ಕೇ ಪರ್ಸೆಂಟ್ ನಾವೆಲ್ಲ ಇದ್ದೀವಲ್ಲ

ನೀವು ಯಾಕೆ ಇ ಡಬ್ಲ್ಯೂ ಸಿ ಹಾಕಿದ್ರಿ ಯಾಕೆ ಬೇರೆಯವ್ರನ್ನ ಹಾಕಲಿಲ್ಲ ನಾನು ಒಕ್ಕೀಲರ ಬಗ್ಗೆ ಮಾತಾಡ್ತಾ ಇಲ್ಲ ಲಿಂಗಾಯತ ಬಗ್ಗೆ ಮಾತಾಡ್ತಾ ಇಲ್ಲ ಬ್ಯಾಕ್ವರ್ಡ್ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಯಾವ ಮುಸಲ್ಮಾನ ದ್ವೇಷಿಗಳಾಗಿದ್ದೀರಾ ನೀವು ಯಾರು ಈ ದೇಶದಲ್ಲಿ ಈ ಕುವೆಂಪು ನಾಡಲ್ಲಿ ಸರ್ವ ಜನಗಳ ಶಾಂತಿಯ ತೋಟದಲ್ಲಿ ಇವತ್ತಿನ ದಿವ್ಸ ನೀವು ಆ ಮುಸಲ್ಮಾನರನ್ನ ತೆಗೆದು ನೀವು ಇ ಡಬ್ಲ್ಯೂ ಸಿ ಹಾಕಿದ್ರಲ್ಲ ನನಗೆ ಉತ್ತರ ಕೊಡ್ಬೇಕು ಅವರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಲ್ಲ ಇಲ್ಲಿ ತೆಗೆದ್ಮೇಲೆ ಎಲ್ಲೋ ಒಂದ್ ಕಡೆ ಕೊಡ್ಬೇಕು ಅನ್ನೋದು ನೀವು ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವರ್ಷಗಳಿಂದ ಒಂದು ವರ್ಷಗಳ ನೋಡಿದ್ದೀವಿ ಅದು ಹಿಜಾಬ್ ಕೇಸ್ ಇರ್ಬೋದು ಅಜಾನ್ ಇರ್ಬೋದು ಜಟ್ಕಾ ಕಟ್ಟಿರ್ಬೋದು ಅಲಾಲ್ ಕಟ್ಟಿರ್ಬೋದು ನೀವು ಮಾಡಿದ್ದೆಲ್ಲವೂ ಕೂಡ ಮುಸಲ್ಮಾನರ ವಿರುದ್ಧವಾಗಿ ಮಾಡದ ದ್ವೇಷದ ರಾಜಕಾರಣದ ಮತ್ತೊಂದು ಭಾಗವೇ ಇದು ಅಂತ ಹೇಳ್ತಾ ಇದ್ದೀನಿ ನೀವು ದ್ವೇಷದ ರಾಜಕಾರಣಕ್ಕೋಸ್ಕರ ಅಲ್ಪಸಂಖ್ಯಾ ವಿರೋಧಿಗಳಾಗಿ ಇವರ ಕಿತ್ತೋಗ್ತಿದ್ದೀರಿ ಅಂತ ಹೇಳಿ ನೀವು ಒಂದು ವಿಶ್ಲೇಷಣಾತ್ಮಕವಾಗಿ ನೋಡೋದಾದ್ರೆ ನಾನು ಕೇಳ್ತೀನಿ ಕೇಳಿ ಸರ್ ನಿಮಗೆ ನಿಮಗೆ ಹದಿನಾಲ್ಕು ಪರ್ಸೆಂಟ್ ಕ್ರೋಢೀಕರಣ ಆಗ್ಬೇಕು ನಿಮಗೆ ಮುಸ್ಲಿಂ ಮತಗಳು ಅವ್ರು ಹೇಳ್ತಾರೆ ನಮಗೆ ಒಕ್ಕಲಿಗ ಲಿಂಗಾಯತರು ಕ್ರೋಢೀಕರಣ ಆಗಲಿ ಸಣ್ಣ ಸಣ್ಣ ಸಮುದಾಯಗಳ ಮತಗಳ ಕ್ರೋಢೀಕರಣ ಆಗಲಿ ನಿಮ್ಮ ಮತ ಸ್ಟ್ರಾಟಜಿ ಓಕೆ ಬೇರೆಯವ್ರ ಮತ ಸ್ಟ್ರಾಟಜಿ ಯಾಕೆ ಇವತ್ತು ಇವತ್ತು ಒಕ್ಕಲಿಗರು ಕೇಳಿದ ಬೇಡಿಕೆಗೂ ರೀಡೇರಿಸಕ್ ಆಗ್ಲಿಲ್ಲ ಲಿಂಗಾಯತರ ಬೇಡಿಕೆನೂ ಈಡೇರಿಸಕ್ ಆಗ್ಲಿಲ್ಲ ಅಲ್ಲೂ ಅನ್ಯಾಯ ಆಗಿರ್ತಕ್ಕಂಥದ್ದು ಒಕ್ಕಲಿಗರಿಗೂ ಅನ್ಯಾಯ ಮಾಡೋರೆ ಲಿಂಗಾಯತರಿಗೂ ಅನ್ಯಾಯ ಮಾಡೋರೆ ಅಂತೂ ಮುಸ್ಲಿಮ್ಸ್ ಅಂತರೂ ಮುಗಿಸೇ ಬಿಡಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ವಿಚಾರ ಇದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಿಲ್ಲರ್ ಆಯೋಗದಲ್ಲಿ ಕೂಡ ಅದು ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಹೇಳಿರ್ತಕ್ಕಂಥ ಸತ್ಯವೋ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅವತ್ತಿನಿಂದ ಕೊಟ್ಟಂತ ನಾಗನಗೌಡ ಕಮಿಟಿಯಲ್ಲಿ ಇವರು ಮುಸಲ್ಮಾನರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕ ಹಿಂದುಳಿದಂತ ಹೇಳಿರೋ ನಿಜಾನ ಸುಳ್ಳು ನಿಜ ಹಾ ಎಲ್ಲಾ ಆಯೋಗಗಳು ಹಂಗಿರಬೇಕಾದ್ರೆ ಇದು ಧರ್ಮಾಧಾರಿತ ರಾಜಕಾರಣ ನಾಲ್ಕ್ ಪರ್ಸೆಂಟ್ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರಿ ಯಾವ ಪುಣ್ಯಾತ್ಮ ಹೇಳಿದಾನ ಧರ್ಮಾಧಾರಿತ ರಾಜಕಾರಣ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ದೇವೇಗೌಡರು ಇದ್ದ ಸಂದರ್ಭದಲ್ಲಿ ತೊಂಬತ್ತೈದರಲ್ಲಿ ಮತ್ತ ತೊಂಬತ್ತ ನಾಲ್ಕು ವೀರಕ್ ಮಹಿಳಾ ಕೊಟ್ಟಂತ ಸಂದರ್ಭದಲ್ಲಿ ಈ ಎಲ್ಲ ಆಯೋಗಗಳ ರಿಪೋರ್ಟ್ಗಳ ಮೇಲೆ ಕೊಟ್ಟಿರ್ತಕ್ಕಂಥದ್ ನಾವು ನಾಲ್ಕ್ ಪರ್ಸೆಂಟ್ ಬಂತಲಾ ಅದು ಬಂದಿರ್ತಕ್ಕದು ಸಾಮಾಜಿಕವಾಗಿ ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಸಮಾಜ ಅಂದ್ರೆ ಬೇರೆ ಬ್ಯಾಕ್ವಾರ್ಡ್ ಕೆಲವರು ಹಿಡ್ದಿರೋ ಹೇಳ್ತಾರ ಕೆಲವ್ರು ತಿಳಿದಿರೋರು ಹೇಳ್ತಾರೆ ಕೂಡ ಅಪೀಲ್ ಏನಾದ್ರು ಕೋರ್ಟಿಗೆ ಹೋದ ಇದು ಧರ್ಮದ ಆಧಾರದ ಮೇಲೆ ಆಗಿರೋದು ಅಂತ ಸ್ಟ್ರೈಕ್ ಡೌನ್ ಆಗುವಂತ ಸಾಧ್ಯತೆ ಕೂಡ ಇದೆ ಶಾವು ಹಮೀದ್ ಅವರು ಇವತ್ತು ಹೇಳ್ತಿದ್ದಾರೆ ಇಸ್ಲಾಂ ಅನ್ನೋದು ಧರ್ಮ ಮುಸ್ಲಿಂ ಅನ್ನೋದು ಜಾತಿ ಇದನ್ನ ನ್ಯಾಯಾಲಯ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಇಷ್ಟೇ ಮೀಸಲಾತಿಯನ್ನ ನೀವು ವೈಜ್ಞಾನಿಕವಾಗಿ ಮಾಡ್ಲಿಲ್ಲ ಕಾನೂನು ಸಬದ್ಧವಾಗಿ ಮಾಡಲಿಲ್ಲ ಬೇಸಿಕ್ ಕ್ವಚ್ನ್ ಕೇಳಿದಾಗ ಕೇವಲ ಟು ಬಿ ಮೀಸ ವಿಚಾರ ಮಾತ್ರ ಅಲ್ಲ ಎಂಟೈರ್ ಮೀಸಲಾತಿನ ನೀವು ವಿಮರ್ಶೆ ಮಾಡಿ ಬೇರೆ ರೀತಿಯಲ್ಲಿ ರೂಪ ಬೇರೆ ರೂಪಲ್ಲಿ ಕೊಟ್ಟರಲ್ಲ ಆನ್ ವಾಟ್ ಬೇಸರ್ ಗಿವನ್ ಶಿಫಾರಸನ್ನು ಅಶ್ವಿನ್ ಮಾತಾಡ್ಲಿ ಅಶ್ವಿನ್ ಇಲ್ಲಿ ಇನ್ನೊಂದ್ ಆಗ್ತಿದೆ ನೀವು ಯುವಕರು ಇದ್ದೀರಪ್ಪ ನೀವು ರಾಜಕಾರಣಿ ಇರ್ಬೋದು ನೀವು ಯುವಕರು ಕೂಡ ಇದ್ದೀರಿ ನಾನು ಕೇಳೋದು ಇರೋದು ನಿಮ್ಮ ಹತ್ರ ಹತ್ತು ಫಲ ಫಲಾನುಭವಿಗಳು ಸಾವಿರ ಇನ್ನು ನೀವು ಪಟ್ಟಿಗೆ ಸೇರಿಸ್ತಾನೆ ಹೋಗ್ತಾ ಇದ್ದೀರಿ ವೇರ್ ಇಸ್ ದ ಜಾಬ್ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಅಂತ ಹೇಳ್ತಿರಲ್ಲ ಉದ್ಯೋಗ ಕೊಡ್ಲಿಕ್ಕೆ ಎಲ್ಲಿದೆ ಸರ್ಕಾರದಲ್ಲಿ ಆಸ್ಪದ ಹೇಳಿ ಸರ್ ಗುಡ್ ಕ್ವಶನ್ ನೀವು ಅದ್ಭುತವಾದಂತ ಒಂದು ಪ್ರಶ್ನೆ ಅಂದ್ರೆ ಚರ್ಚೆ ಏನಿದೆ ಸರ್ ಮೀಸಲಾತಿ ಶೈಕ್ಷಣಿಕವಾಗಿ ಹಿಂದುಳಿದವರು ಅವ್ರು ಕಷ್ಟ ಪಟ್ಕೊಂಡು ಓದಿ ಬಂದವರು ಆ ಬಡವರು ಆ ಸಾಮಾಜಿಕವಾಗಿ ಹಿಂದುಳಿದವ್ರು ಬಂದ್ರೆ ಎಲ್ಲಿದೆ ಕೆಲ್ಸ ಇವತ್ತು ಕೆ ಪಿ ಎಸ್ ಸಿ ಕರ್ಮಕಾಂಡ ಹದಿಮೂರಿಂದ ಹದಿನಾರು ಜನ ಇಟ್ಕೊಂಡಿದ್ದಾರೆ ಅಲ್ಲಿ ಕಿತ್ತಾಡ್ಕೊಂಡು ಬಡ್ದಾಡ್ಕೊಂಡಿದ್ದಾರೆ ಸರ್ ಒಂದು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಆ ಈ ಮಟ್ಟದಲ್ಲಿ ನಾವು ಚರ್ಚೆ ಮಾಡ್ತಿದ್ರೆ ಮೀಸ ಮೀಸಲಾತಿನ ಇನ್ನೇನು ಸರ್ ನೀವು ಈ ಕಾಂಗ್ರೆಸ್ ಅವ್ರು ಹೇಳಿದ್ರು ನಾವೆಲ್ಲ ಬಂದ್ರೆ ಮುಂದಿನ ವರ್ಷದಲ್ಲಿ ನಾವು ಸರ್ಕಾರ ಮಾಡ್ತೀವಿ ಎಲ್ಲ ರಿಪೇರಿ ಮಾಡಿ ಇಟ್ಬಿಡ್ತೀವಿ ಅಂತ ಐದು ವರ್ಷ ಡಬಲ್ ಇಂಜಿನ್ ಸರ್ಕಾರ ಏನು ಮಾಡಲಿಲ್ಲ ಸಿಂಪಲ್ ಜನರು ದಡ್ರಾಗದ್ ಬೇಡ ಎರಡ್ ರಾಷ್ಟ್ರೀಯ ಪಕ್ಷಗಳು ಒಂದು ಬಿಜೆಪಿ ಅವರು ಒಕ್ಲಿಗರು ಮತ್ತೆ ಲಿಂಗ ಲಿಂಗಾಯಿತರಿಗೆ ಏನೋ ತುಪ್ಪ ಸವರ ಕೆಲಸ ಕೈ ಹಾಕಿದ್ದಾರೆ ಅಲ್ಲಿ ಚೀಮಾರಿ ಹಾಕಿಸ್ಕೊಳ್ತಾರೆ ಇದ್ರ ಹಿಂದೆ ಸಿದ್ದರಾಮಣ್ಣ ಅವರಿದ್ದಾಗ ವೀರಶೈವ ಲಿಂಗಾಯತಕ್ಕೆ ಕೈ ಹಾಕಿದ್ರು ಚೀಮಾರಿ ಹಾಕಿಸ್ಕೊಂಡಿದ್ರು ದಯವಿಟ್ಟು ರಾಷ್ಟ್ರೀಯ ಪಕ್ಷಗಳ್ ನಂಬೇಡಿ ಒಂದ್ಸಲ ಕುಮಾರಣ್ಣ ಒಂದ್ಸಲ ಟೆಸ್ಟ್ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಕೊಡಿ ಈಗ ನಾಗರಾಜ್ ಅವರು ಕೂಡ ಅದನ್ನು ಪೊಲಿಟಿಸೈಸ್ ಮಾಡಿದ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಲಾಸ್ಟ್ ಅಲ್ಲಿ ನಾವು ಅಪೀಸ್ಮೆಂಟ್ ಮಾಡ್ತೀವಿ ಅದೆಲ್ಲ ತಂದ್ರು ಇವತ್ತಿನ ಡಿಬೇಟನ್ನು ಎಕ್ಸ್ಪೆಕ್ಟ್ ಮಾಡಿ ಇರಲಿ ನಮ್ಮ ಅಶ್ವಿನ್ ಕೂಡ ಆ ನಿಟ್ಟಿಗೆ ಬಂದರು ನಾನು ಮುಸಲ್ಮಾನರಿಗೆ ನೀವು ನ ರಿಸರ್ವೇಷನ್ ಕೊಟ್ಟಾಗ ಅಫೆಕ್ಟ್ ಆಗಿದ್ದು ಒಕ್ಕಲಿಗರಿಗೆ ಟು ಎನಲ್ಲಿ ಅವರು ಮುಸಲ್ಮಾನರ ಜೊತೆ ಮುಸಲ್ಮಾನರನ್ನು ತಂದು ಅದಕ್ಕೆ ಹಾಕಿದ್ರೆ ದೇವೇಗೌಡ ಜಿಯವರು ಅದಕ್ಕೆ ಉತ್ತರ ಕೊಡಬೇಕು ಆಮೇಲೆ ನೀವು ಮಾಡಿದ್ದು ಅಪೀಸ್ಮೆಂಟ್ಗೆ ಅನ್ನೋದನ್ನು

ದೂರ ತುಂಬಾ ವರ್ಷ ದೇಶ ಆಳಾಕ್ ಸಿಕ್ಕಿರೋದು ನಾಗರಾಜ್ ಅವ್ರ ಪಾರ್ಟಿಗೆ ಸನ್ಮಾನ್ಯ ದೇವೇಗೌಡಜಿಗೂ ದೇಶದ ಪ್ರಧಾನಿ ಆಗುವ ಅವಕಾಶ ಸಿಕ್ಕಿತ್ತು ಮತ್ತೆ ಯಾವ ಕನ್ನಡಿಗರಿಗೆ ಸಿಕ್ಕಿಲ್ಲ ನಮ್ಮ ಅಶ್ವಿನೆತ್ತಿದಂತ ಎಲ್ಲ ಪ್ರಶ್ನೆಗಳಿಗೆ ನಿರುದ್ಯೋಗದಿಂದ ಹಿಡಿದು ಸಮಾನತೆಯಿಂದ ಹಿಡಿದು ಮೀಸಲಾತಿ ಕೇಳದಲ್ಲೇ ಇರುವ ತರ ಮಾಡುವ ಅವಕಾಶ ನಿಮ್ಗೆ ಸಿಕ್ಕಿತ್ತು ಕನ್ನಡಿಗ ಬಿಜೆಪಿಯವರು ಸಮಾಜ ವರ್ಗ ಬಹಳ ನೀತಿ ಮಾಡ್ತಿದ್ದಾರೆ ಮುಗಿಸ್ಬಿಡಿ ಮೇಡಮ್ ನಾವು ಮುಸಲ್ಮಾನರ ವಿರೋಧಿಗಳಲ್ಲ ಮುಸಲ್ಮಾನರನ್ನ ಒಬ್ಬ ಗೌರವಾನಿತ ಭಾರತೀಯರೆಲ್ಲರೂ ಬದುಕುವ ಹಾಗೆ ಮುಖ್ಯವಾಹಿನಿಗೆ ಬರಬೇಕು ಆ ಮಕ್ಕಳು ಕೂಡ ವಿದ್ಯಾರ್ಜನೆ ಮಾಡ್ಬೇಕು ನಿಮ್ಮ ನಿಮಿಷ ನೀವು ಅಲ್ಪಸಂಖ್ಯಾತ ಓಲೈಕೆ ಅಂತ ಇವ್ರ ಮೇಲೆ ಆರೋಪ ಮಾಡ್ತಿರೋ ಅದೇ ರೀತಿ ಬಹುಸಂಖ್ಯಾತ ಓಲೈಕೆ ಅಂತ ನಿಮ್ಮ ಮೇಲೆ ಯಾಕೆ ಆರೋಪ ಮಾಡ್ಬಾರ್ದು ಮಾಡ್ಬಾರ್ದು ಒಂದ್ ನಿಮಿಷ ಒಂದ್ ನಿಮಿಷ ಹಿಂದೂಗಳನ್ನು ನೀವು ಇವಾಗ ಇವಾಗ ಇಷ್ಟೊಂದು ಉಲ್ಲೇಖ ಮಾಡಿದ್ರಿ ನಾನು ನೀವು ಕೊಟ್ಟಿದ್ದನ್ನೇ ನೆರವಿಗೆ ನಿಮ್ಮ ಅಂಶಗಳನ್ನು ತಗೋತೀನಿ ಹಿಂದೂಗಳು ಅಂದರೆ ಎಷ್ಟು ಜಾತಿ ಪಂಗಡ ಅಲೆಮಾರಿಗಳಿಂದ ಹಿಡಿದು ಬುಡಕಟ್ಟಿಂದ ಹಿಡಿದು ಒಕ್ಲಿಗರು ಲಿಂಗಾಯಿತರು ಕುರುಬರು ಎಲ್ಲರೂ ಬರ್ತಾರೆ ಅದರಲ್ಲಿ ಎಲ್ಲಾ ಎಲ್ಲಾ ದೇವತೆಗಳನ್ನು ಪೂಜೆ ಮಾಡುವವರು ಬರ್ತಾರ ಅದರಲ್ಲಿ ಇವರು ಎಲ್ಲರಿಗೂ ಮೂಗಿಗೆ ಬೆಣ್ಣೆಯನ್ನು ತುಪ್ಪಿ ಅವರ ಕರ್ತವ್ಯ ಅವ್ರು ಮಾಡಿದೆ ಇವತ್ತು ಮೋದಿ ಮೋದಿ ಅವರಿಗಿಂತ ಬ್ಯಾಕ್ವರ್ಡ್ ಕ್ಲಾಸ್ ನಾನು ಯಾರು ಕೊಡ್ಲಪ್ಪ ಪುಟ್ಟ ಸಮಾಜ ಗಾಣಿಗರ ಸಮಾಜ ಅದಕ್ಕೆ ಮೀಸಲಾತಿಯ ಬಗ್ಗೆ ಬಿಜೆಪಿಗೆ ಸ್ಪಷ್ಟತೆ ಇದೆ ಅಂದ್ರೆ ಸಮಾಜ ದಯವಿಟ್ಟು ನೀವು ಸಮಾಜ ಇವತ್ತು ಲಿಂಗಾಯತರ ನೋಡಿಯಕ್ಕೆ ಹೋಗಿದ್ದು ನಾವಲ್ಲಪ್ಪ ಕಾಂಗ್ರೆಸ್ನವರು ಆಮೇಲೆ ಮುಸಲ್ಮಾನರನ್ನ ತುಷ್ಟೀಕರಣದ ಪರಮಾವಧಿಗೋಗಿರ್ತಕ್ಕಂಥದ್ದು ನಾವಲ್ಲಪ್ಪ ಜೆ ಡಿ ಎಸ್ ಅವರು ಇವರಿಬ್ರು ಜೀವನವನ್ನ ಅಧಿಕಾರ ನಿಮಿಷ ಮುಸಲ್ಮಾನರ ಜೀವನವನ್ನ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುವ ಎಲ್ಲಾ ಅವಕಾಶ ನಿಮಗೆ ಸಿಕ್ಕಿತ್ತಲ್ಲ ಯಾಕೆ ಮಾಡ್ಲಿಲ್ಲಪ್ಪ ನಾವು ಅವ್ರನ್ನ ಸಮಾನವಾಗಿ ನೋಡ್ತೀವಿ ವಿವೇಕಾನಂದ ನೂರ ಮೂವತ್ತು ಐದು ವರ್ಷಗಳಿಂದಾನೇ ಹೇಳಿದಾರೆ ಸರ್ವಧರ್ಮ ಸಮ್ಮೇಳನದಲ್ಲಿ ಬಿಜೆಪಿಯವರು ಅನುಯಾಯಿಗಳು ವಿವೇಕಾನಂದನ ಶಿಕಾಗೋ. ಹೇಳ್ತಾರೆ ಸರ್ ಒಂದು ಸಮಾಜನ ಒಡೆಯೋದ್ರಿಂದ ಇನ್ನ ತನ್ನ ಸಮಾಜ ಉದ್ಧಾರ ಆಗುತ್ತೆ ಅಂತ ಏನಾದ್ರು ಅನ್ಕೊಂಡಿದ್ರೆ ಅಂತ ಇವರು ಮೂರ್ಖರಾಗ್ತಾರೆ ಅಂತ ದಯವಿಟ್ಟು ಬಿಜೆಪಿಯಾದವ್ ಲಾಸ್ಟ್ ಮೊಹಮ್ಮದ್ ಯಾ ಅನ್ನೋದನ್ನ ತಂದು ಒಕ್ಕಲಿಗರಿಗೆ ಸಂಕಷ್ಟ ಮಾಡಿದ್ರು ದೇವೇಗೌಡರು ನೀವ್ ಹೇಳಿದ್ದೀರಿ ಆಲ್ರೆಡಿ ಅಧಿಕಾರಕ್ಕೆ ಬರೋದು ಶತಸಿದ್ಧ ಈ ಮೀಸಲಾತಿಯನ್ನು ನಾವು ಸರಿಪಡಿಸ್ತಾ ಕಾನೂನು ಬದ್ಧವಾಗಿ ನಿಜವಾಗ್ಲೂ ಕೂಡ ಶೋಷಿತ ವರ್ಗಗಳ ಪರವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತೇವೆ ಅಲ್ಲ ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಆಪೋಸಿಷನ್ ಲೀಡರ್ ಈ ಮೀಸಲಾತಿಯು ಕೊಟ್ಟಿರ್ತಕ್ಕಂಥ ಅವೈಜ್ಞಾನಿಕ ಮತ್ತು ಸಂವಿಧಾನ ಬಾಹಿರವಾಗಿರೋದ್ರಿಂದ ಇದನ್ನ ಕಿತ್ ಬಿಸಾಕಿ ಉನ್ನತವಾಗಿರ್ತಕ್ಕಂಥ ಸರಿಯಾದ ಡಾಕ್ಟರ್ ತೇಜಸ್ವಿನಿ ಅಶ್ವಿನ್ ಅವರೇ ನಾಗರಾಜ್ ಯಾದವ್ ಅವರೇ ಕ್ಷಮಿಸಿ ಮತ್ತೊಮ್ಮೆ ಇದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಮಾಡ್ತೀವಿ ಯಾಕಂದ್ರೆ ಈ ವಿಷಯ ಇವತ್ತಿಗೆ ಕೊನೆ ಆಗೋದಿಲ್ಲ ಶಾಹುಲ್ ಹಮೀದ್ ಅವರೇ ನಿಮ್ಮ ಸಮಯಕ್ಕಾಗಿ ಕೂಡ ಧನ್ಯವಾದ ಇಲ್ಲಿ ಪ್ರಶ್ನೆ ಈಗ ನೆಕ್ಸ್ಟ್ ಈ ಚಂಡ್ ಇದೆಯಲ್ಲ ಮೀಸಲಾತಿಯ ಚಂಡು ಹೋಗಿ ಬೀಳೋದು ನ್ಯಾಯಾಲಯದ ಅಂಗಣದಲ್ಲಿ ಅಲ್ಲಿ ನಿರ್ಧಾರ ಆಗಬೇಕಾಗಿದೆ ಯಾವುದು ಸಂವಿಧಾನಾತ್ಮಕ ಯಾವುದು ಸಂವಿಧಾನ ಬಾಹಿರ ಇಸ್ಲಾಂ ಅನ್ನೋದು ಧರ್ಮ ಮುಸ್ಲಿಂ ಅನ್ನೋ ಜಾತಿ ಇದಕ್ಕೆ ಒಪ್ಪಿಗೆ ಇದೆಯಾ ನ್ಯಾಯಾಲಯದಲ್ಲಿ ಟು ಬಿ ಅನ್ನೋದು ಕೇವಲ ಕೇವಲ ಧರ್ಮದ ಆಧಾರದ ಮೇಲೆ ಮಾಡಿದ್ದೆ ಆದರೆ ಅದನ್ನ ರದ್ದತಿ ಪಡಿಸುವಂತ ಈ ನಿರ್ಧಾರ ಕೋರ್ಟ್ ಬೆಂಬಲಿಸುತ್ತಾ ಈ ರೀತಿಯ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಈ ಒಂದು ಮೀಸಲಾತಿ ಚೆಂಡು ಹಾರಿ ಬಿದ್ದಾಗ ಯಾವ ರೀತಿ ಸ್ಪಂದನೆ ಪ್ರತಿಕ್ರಿಯೆ ಇರುತ್ತೆ ಅಂತ ಕಾದ್ ನೋಡೋಣ ನೀವು ನೋಡ್ತೀರಿ ನ್ಯೂಸ್ ಏಟಿನ್ ಜಾಲ ನಮ್ಮದು ಬಲ ನಿಮ್ಮದು ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಪಾಯಿಂಟ್